తెచ్చుకుంటూ ఇప్పుడు చెప్పేటటువంటి సంకల్పాన్ని తిరిగి చెప్పవలసిందిగా కోరుతున్నాం. శ్రీయకాంతాయ కళ్యాణ నిధయే నిధయేర్థినాం శ్రీవేంకట నివాసాయ శ్రీనివాసాయ తే నమః. హరి ఓం. శ్రీ గోవింద 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 అస్య శ్రీ భగవతో మహాపురుషస్య మహావిష్ణోః ఆజ్ఞయా ప్రవర్తమానస్య అద్య బ్రహ్మణః ద్వితీయ పరార్థే శ్వేతవరాహకల్పే వైవస్వత మన్వంతరే కలియుగే ప్రథమపాదే జంబూద్వీపే భారతవర్షే భరతఖండే శకాబ్దే మేరోః దక్షిణే పార్శ్వే అస్మిన్ వర్తమానే వ్యావహారిక శ్రీ ఆదివరాహక్షేత్రే వెంకటాచలే అస్య దేవదేవస్య భగవతో నారాయణస్య శ్రీయఃపతే పురుషోత్తమస్య శ్రీభూమి నీలాసమేతస్య శ్రీ శ్రీనివాసస్వామినః కళ్యాణోత్సవం కర్మాంగం. మమ గృహస్థులు వారి యొక్క గోత్రాలను మనసులో స్మరించుకోండి. వారి పేరు, ధర్మపత్ని పేరు, కుటుంబ సభ్యుల పేర్లు, అందరి పేర్లు మనసులో స్మరించుకుంటూ వారి వారి కోరికల్ని, ప్రార్థనల్ని స్వామివారికి విన్నవించుకోవాల్సింది. సహ కుటుంబానాం, సహ పరివారాణాం, సహ బాంధవానాం క్షేమస్థైర్య ధైర్య వీర్య విజయ అభయ ఆయుః ఆరోగ్య ఐశ్వర్యాణాం అభివృద్ధ్యర్థం ఉత్తరోత్తర కైంకర్యాణాం అభివృద్ధ్యర్థం శ్రీ శ్రీనివాసస్వామి కరుణ కటాక్ష వీక్షణ పరిపూర్ణ సిద్ధ్యర్థం లోకక్షేమార్థం కళ్యాణోత్సవం ఆచార్యముఖేన అహంకారైషే సర్వం శ్రీనివాసార్పణమస్తు. హరి ఓం. ఓం నమ సే నమ సరస్వతే నమ సఖీనాం పురోగాణాం చక్షురే నమో దివై నమః పృథివ్యై సప్తధామే గోపాయ ఏతభ్యః. భర్గో దేవస్వమి ధియోన ప్రజోదయాది ఓమాభోజ్యోద్ధర సాంతం బ్రహ్మ భోర్భవస్వరం అస్యాం శుభదోస్ దేవస్య
ಭಗವತೋ ನಾರಾಯಣಸ್ಯ ಶ್ರೀಅಪದೇವ ಸ್ವಾತ್ಮಸ್ಯ ಶ್ರೀಭೂನೀಲಾಸಮೇಧಸ್ಯ ಶ್ರೀ ಶ್ರೀನಿವಾಸ ಸ್ವಾಮಿನ ವೈವಾಹಿ ಗೋತ್ಸಕರ್ಮಾಂಗಂ ಸ್ಥಂಡಿನ ಪರಿಧಿ ಬಲಿಸಿನ ಸರ್ವೋತ್ತಂತ್ರಭಿರ್ದತ್ತಂ ಶಾಂತತ್ತಂ ಸಕ ಪುಣ್ಯವಾಚಕರ್ಮ ಋಷಿ ಆದೌ ನಿರ್ವಿಘ್ನೇನ ಪ್ರಸಮಾಪ್ಯರ್ಥಂ ವಿಶ್ವೇಕ್ಷೇನಾರಾಧನಂ ತದಂಗತ್ವೇನ ಕಳಶಾರಾಧನಂ ಕರಿಷ್ಯೆ ಓಂ ಧಾರಾಸುಪ್ತ ಶ್ರೀಮಾಂಶೇಷು ಸರಸ್ವರಸ್ವರಿಪೂರ್ದೇಶು ಅಪಬೃಹ್ಣನ್ ಪರಿವಾರೀಶ್ವೆ ಗೃಹಣಂ ದತ್ತಾಂ ತರಂಗಂ ಧರ್ಮ ಇದಮಾಪಸ್ವಾಶ್ವತಮಾಶಾಂತಾಶಾಂತಮಾಶ್ವಾಶ್ವತಮಾಪೂತಾಪೂತಮಾ ಪುಣ್ಯಾಪುನಮಾ ಮೇಧ್ಯಾ ಮೇಧ್ಯತಮಾಮೃತಾಂತರಸಾ ಪುತಾ ಬ್ರಹ್ಮ ಪವಿತ್ರೇಣ ಪುತಃ ಸೂರ್ಯಸ್ರಸ್ಮಿ ಆಪೋ ವಾಯುಂ ಸರ್ವಂ ವಿಶ್ವಾ ಭೂತಾನ್ಯಾಪ ಪ್ರಾಣಾವಾಪ ಪಶುವಾಪೋ ನಮಾಪೋಪ ಸಮ್ರಾಡಾಪೋ ವಿರಾಡಾಪ ಸರಾಡಾಪ ಛಂದಾ ವಿಶ್ವಾಪೋ ಜ್ಯೋತಿ ವಿಶ್ವಾಪೋ ಯಜೋ ವಿಶ್ವಾಪ ಸತ್ಯಮಾಪ ಸರ್ವಾ ದೇವತಾಪೋ ಭೂರ್ಭವಸ್ವರಾಪೋಂ ಅಸ್ಮಿನ್ ಕುಂಭೇಂಗಾ ಸರಿಧನಾ ವಾಹಯಾಮಿ ಯದೇ ಚಿದಂಬರಣೇ ಸಹಸ್ರಂ ಜ್ಞಾ ಪಾಠಾ ವಿದಾ ಪುತ್ರ ತೇಭ್ಯೋ ನಂದ್ರ ಸದಾದಿ ವಿಷ್ಣು ವಿಶ್ವೇ ದೇವಾ ಮುಂಚಂದ ಮಧು ಸುಸ್ಯ ವರ್ಣಮಾವಾಹಯಾಮಿ ಪ್ರೇಸಮಾವಾಹಯಾಮಿ ರಕ್ತಾಮೃತಮಾವಾಹಯಾಮಿ ಯಾದಸ್ಮಾವಾಹಯಾಮಿ ವರ್ಣಾಯ ನಮಃ ವರ್ಣಸ್ವೇದಮಾಸನ ವರ್ಣಾಯ ನಮಃ ಇದಂ ಪಾದ್ಯಂ ಸಮರ್ಪಯಾಮಿ ವರ್ಣಾಯ ನಮಃ ಇದಂ ಪಾದ್ಯಂ ಸಮರ್ಪಯಾಮಿ ಇದಮರ್ಘ್ಯಂ ಸಮರ್ಪಯಾಮಿ ಇದಮಾಚಮನಿಂ ಸಮರ್ಪಯಾಮಿ ಏತೇ ಪ್ಲತವಸ್ತ್ರಾತ್ರಯಾಭರಣ ಉಪವೀತ ಪುಷ್ಪಗಂಧಧೂಪದೀಪಾಲಂಕಾರಾರ್ಥಾ ಇಮೇಕ್ಷುದಾ ಸರ್ವಾಭಿಡಾರಾಃ ಸರ್ವತೀರ್ಥಂ ಪುಣ್ಯಂ ಪಾವನಂ ಸರ್ವಕಾರಣಂ ವಿಷ್ಣುಪಾದೋದ್ಭವಂ ಸದ್ಧಂ ಸರ್ವಮಂಗಳದಾಯಿನ ಕರಿಷ್ಯಮಾಣ ಸಕರ್ಮಣಾ ನಿರ್ವಿಘ್ನೇನ ಸಮಾಪ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೆ ವಿಶ್ವಕ್ಸೇನಂದ ದುರ್ಬಾಹುಂ ಶಂಖಚಕ್ರ ಸಮನ್ವಿತಂ ಜ್ಯಾಪ್ತಿಂ ಸಂಕೇತಂ ಶುಷ್ಪರ್ಧವಾಹನಂ ಪೂರ್ವಾಷಾಢಾಧ್ವಂದ್ವಯಂ ದಕ್ಷಿಣಾಮುಖಮುಚ್ಯೇತೆ ಆಗ್ನೇಯ ಸ್ವಾಧ್ಯತಾ ಮೇತ್ವಾ ವಿಷೇ ದಾತ್ವಂ ಯಥಾ ಸಂಭವಃ ವೈರಾಜಂತೇಷು ತನ್ನೆ ದತ್ತಂ ಪ್ರೇಷ್ಯಾಂ ದೇಶಾಭಿರಾನಾಭಿರಾಧಿಹಿ ಯಾಮೇ ಸ್ಥಾನ್ ದಂದಾನ್ ದಾತು ಓಂ ಭೋ ಪದ್ಮಾಕಾರುಣ್ಯ ವಿಶ್ವಕ್ಸೇನ ಮಾವಾಯಾಮಿ ಶಾಂತಮಾವಾಹಯಾಮಿ ಹರಮಾವಾಹಯಾಮಿ ಅಮಿತಮಾವಾಹಯಾಮಿ ತತ್ಪತ್ನೀಂ ಸೂತ್ರದೀಮಾವಾಹಯಾಮಿ ವಾಮಿ ಜಾಮಾವಾಹಯಾಮಿ ತತ್ಪತ್ನಿ ಸೇದಮಾಸನಂ ವಿಶ್ವಕ್ಸೇನಾಯ ನಮಃ ಇದಂ ಪಾದ್ಯಂ ಸಮರ್ಪಯಾಮಿ ಇದಮರ್ಘ್ಯಂ ಸಮರ್ಪಯಾಮಿ ಇದಮಾಚಮನಿಂ ಸಮರ್ಪಯಾಮಿ ಸರ್ವೋಪಚಾರಾರ್ಥಂ ಅಕ್ಷತಾನ್ ಸಮರ್ಪಯಾಮಿ ವಿಶ್ವಕ್ಸೇನ ಸ್ಮೃತ ರಾಜ ಭಗವಾನ್ ಸರ್ವಕರ್ಮಣ ತಸ್ಮಾನ್ಯಾನುಭಾಸಿತ ಕರ್ಮಣಾನ್ ವಿಘ್ನಶಾಂತಿ ಆರಂಭೆ ಕರ್ಮಣಾನ್ ಪುಷ್ಟಿ ವಿಜ್ಞಾನಾನ್ ಸಮಾಪ್ಯ ಕುರ್ಯಾಸ್ವಿರ್ವಾರ್ಸಕ್ಸೇನ ಸಮಭೋಜನ ಭಗವದ್ಭಿರಜ್ಞಾತ ಪುಣ್ಯ ಪುಣ್ಯಹಂ ವಾಚಯಿಷ್ಯೆ ಓಂ ವಾಚತಾಂ ಸುಮ್ಯಾಹಂ ಕರೋಮಿ ಗುರುಷ್ವ ಸ್ವಸ್ಥ ಪ್ರೋಕ್ಷಿತಂ ಮಸ್ತು ಪ್ರಜಾಪತಿ ಪ್ರೇತಾಂ ಪ್ರೇತಾಂ ಭಗವಾನ್ ಪ್ರಜಾಪತಿ ಶಾಮ್ಯಂತ ಘೋರಾನ್ ಶಾಮ್ಯಂತ ಬಾಬಾನ್ ಶಾಮ್ಯಂತ ವಾಯಿತೆಯ ಶುಭಾನ್ ವರ್ಧಂತಾಂ ವರ್ಧಂತಾಂ ಶುಭಾನಿ ಶಾಮ್ಯಂತ ಘೋರಾನ್ ಶಾಮ್ಯಂತ ಬಾಬಾನ್ ಶಾಮ್ಯಂತ ವಾಯಿತೆಯ ಶುಭಾನ್ ವರ್ಧಂತಾಂ ವರ್ಧಂತಾಂ ಶುಭಾನಿ ಶಾಮ್ಯಂತ ಘೋರಾನ್ ಶಾಮ್ಯಂತ ಬಾಬಾನ್ ಶಾಮ್ಯಂತ ವಾಯಿತೆಯ ಶುಭಾನ್ ವರ್ಧಂತಾಂ ವರ್ಧಂತಾಂ ಶುಭಾನಿ ಓಂ ಮತೋ ದೇವಾಹವಂತನುತ ವಿಷ್ಣು ಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿಃ ಇದಂ ವಿಷ್ಣು ಚಕ್ರಮೇ ತ್ರಯಧಾನಿ ದೇವತಾಂ ಸಮೂಢಮಸ್ವಾಗಂ ಸುರೇ ತ್ರೀಣಿ ಪದಾಭಿಚಕ್ರಮೇ ವಿಷ್ಣು ಗೋಪಾದಾಭ್ಯ ತಥಾ ಧರ್ಮಾಣಿ ಧಾರಯನ್ನೇ ವಿಷ್ಣು ಕರ್ಮಾಣಿ ವಸುದೇತ ಆವೃತಾನಿ ವಸುಸೈ ಇಂದ್ರಸೇಜ್ಜ ಸಖಾ ತದ್ವಿಷ್ಣು ಪರಮಂ ಪದಂ ಸದಾ ಪ್ರಸಂಸುರ್ಯ ದಿವೀ ವಚಕ್ಷರಾ ತದ್ವಿಪ್ರಾಸ ವನ್ಯವಾಜಾರ್ಧ್ರವಾಗಂ ದಸವಿಂದದೆ ವಿಷ್ಣು ಅರ್ಜತ್ಪರಮಂ ಪದಂ ದ್ರವಿಣಾದ ದ್ರವಣಸಸ್ತ್ರಸ್ಥ ದ್ರವಿಣಾದ ಸರ್ಯಸಪ್ರೇಂ ಸುದೇ ದ್ರೇಣಾದ ವೀರವಿಷಣ್ಣ ದ್ರೇಣಾಧಾರಾ ಸ್ಥಿತಿ ದೀರ್ಘಮಾಯು ಯತ್ಪುಣ್ಯಂ ನಕ್ಷತ್ರಂ ತದ್ಭಟ್ಕರು ಇದಾಭವಿಷಂ ಯದಾ ವೈ ಸೂರ್ಯವದೈತಿ ಯತ್ ನಕ್ಷತ್ರಂ ನೈತಿ ಯಾವತಿ ತತ್ ಸೂರ್ಯ ಗಚ್ಚೇತಿ ಅತ್ ಧನ್ಯಂ ಪಶ್ಯೇತಿ ತಾವತ್ ಗುರುಯತ್ಕಾರಿ ಸ್ಯಾತ್ ಪುಣ್ಯಾಯ ಉಗೃತಿ ಓಂ ಭೂಪತಿ ಪುರೋಕ್ಷ್ಠಾಯಾಂ ಸ್ಯಾಂ ಶ್ರೀನಿವಾಸ ಸ್ವಾಮಿನಃ ವೈವಾಹಿ ಘೋಷಕರ್ಮಾಂಗಂ ಸಂಡಿನ ಪರಿಪರಿಸ್ನ ಸ್ವರೋತ್ತಂತ್ರಪ್ರಶಿತ ಶಾಂತತಂ ತ ಪುಣ್ಯಾವಾಚರಮಣಿ ಪುಣ್ಯಾಹಂ ಭ್ರಂತೋಹ ಭ್ರಂತ ಪುಣ್ಯಾಂಕರ್ಮಣೋಸ್ತು ಕರ್ಮಣ ಪುಣ್ಯಾಭ್ರಂತೋಹ ಭ್ರಂತ ಪುಣ್ಯಾಂಕರ್ಮಣೋಸ್ತು ಕರ್ಮಣ ಪುಣ್ಯಾಭ್ರಂತೋಹ ಭ್ರಂತ ಪುಣ್ಯಾಂಕರ್ಮಣೋಸ್ತು ಸ್ವಸ್ತನೇಂದ್ರೋದಸ್ವಾಹ ಸ್ವಸ್ತನಃ ಪೂಷಾ ಶ್ವೇದಾಹ ಸ್ವಸ್ತನಸ್ತಾಕ್ಷರಿಷ್ಠನೇಮಿ ಸ್ವಸ್ತನ ಬೃಹಸ್ಪತಿ ದಾತು ಓಂ ಭೂಹತಿ ಪುರೋಕ್ಷ್ಠಾಯಾಮ ಸ್ಯಾಂ ಶ್ರೀನಿವಾಸ ಸ್ವಾಮಿನಃ ವೈವಾಹಿ ಘೋಷಕರ್ಮಾಂಗಂ ಸಂಡಿನ ಪರಿಪರಿಸ್ನ ಸ್ವರೋತ್ತಂತ್ರಪ್ರಶಿತ ಶಾಂತತಂ ಸ ಪುಣ್ಯಾವಾಚರಮಣಿ ಸ್ವಸ್ತಿ ಭ್ರಂತೋಹ ಭ್ರಂತ ಕರ್ಮಣೇ ಸ್ವಸ್ತಿ ಕರ್ಮಣ ಸ್ವಸ್ತಿ ಭ್ರಂತೋಹ ಭ್ರಂತ ಕರ್ಮಣೇ ಸ್ವಸ್ತಿ ಕರ್ಮಣ ಸ್ವಸ್ತಿ ಭ್ರಂತೋಹ ಭ್ರಂತ ಕರ್ಮಣೇ ಸ್ವಸ್ತಿ ವೃದ್ಧಾಸ್ವಾಮ್ಯೇನ ಸಾಂ ಸದ್ಯಾಂ ತೃದೇವಂ ತೃಧೇಯನ್ನೋಸ್ತು ಅಣುರಾಧಾ ನಹುಷಾವಧ್ಯಂತಹ ಸತಂಜೀವಂ ಸದಸ್ವೀರಾ ಓಂ ಭೂಹತಿ ಪುರೋಕ್ಷ್ಠಾಯಾಮ ಸ್ಯಾಂ ಶ್ರೀನಿವಾಸ ಸ್ವಾಮಿನಃ ವೈವಾಹಿ ಘೋಷಕರ್ಮಾಂಗಂ ಸಂಡಿಲ ಪರಿಪರಿಸ್ನ ಸ್ವೋತ್ತಂತ್ರಪ್ರಶಿತಂ ಶಾಂತತಂ ಸ ಪುಣ್ಯಾವಾಚರಣಿ ವೃದ್ಧಿಂ ಭ್ರಂತೋಹ ಭ್ರಂತು ಕರ್ಮ ರುದ್ಧತಾಂ ಕರ್ಮವೃದ್ಧಿಂ ಭ್ರಂತೋಹ ಭ್ರಂತ ಕರ್ಮ ರುದ್ಧತಾಂ ಕರ್ಮವೃದ್ಧಿಂ ಭ್ರಂತೋಹ ಭ್ರಂತ ಕರ್ಮ ರುದ್ಧತಾಂ ವೃದ್ಧಿ ಸಮೃದ್ಧಿ ಪುಣ್ಯಾ ಸಮೃದ್ಧಿ ಆಪೋಹಿಷ್ಟಾಮಯ ಭೋಸ್ಥಾನ ಊರ್ಜಿತಾತನ ಮಹೇರ್ಣಾ ಚಕ್ಷುರೇ ಯೋಪಶ್ವದ ಮಾರದ ಸಸ್ಯ ಭಾರ್ಯ ದೇನ ಉಷತೀರಿವ ಮಾತ್ರ ತಸ್ಮ ಅರಂಗಮಾಭೋ ಸಕ್ಷಿಯಾ ಜನ್ಮಧ ಆಭೋ ಜನೇಥಾಜನ ಹಿರಣ್ಯವರ್ಣ ಶ್ರಿಯಪ್ಪಾಪಗಾಯ ಜಾತಕಸ್ಸುಭೋಯ ಸುಂದ್ರ ಅಗ್ನಿಯ ಗರ್ಭಂಧದ್ರೆ ವಿರೂಪಾಸ್ಥಾನ ಭಸಗ್ಯುಸ್ಥಾನ ಭವಂತು ಹವಮಾನಸ್ವರ್ಜನ ಪವಿತ್ರೇಣ ವಿಚರ್ಷಿಣಿ ಯಃ ಪೋತಾ ಸುಮನಾತುಮ ಪಣಂತು ಮಾದೇವ ಜನಾ
ಪಣಂದ ಮನವೋ ಧಿಯ ಪಣಂದ ವಿಶ್ವ ಇವ ಜಾತವೇದ ಪವಿತ್ರಪದೆ ಪವಿತ್ರೇಣ ಪಣಾಹಿಮ ಶುಕ್ರೇಣ ದೇವ ದಿದ್ಯತೆ ಅಗ್ನೇ ಕೃತ್ವ ಕದಗಮೃಣು ಏನ ದೇವಾ ಪವಿತ್ರೇಣ ಆತ್ಮಾನಂ ಪುಣದೇಶ ತೇನ ಸಹಸ್ರಧಾರೇಣ ಪಹಮಾನ್ಯ ಪಣಂದ ಮಾಂ ಪ್ರಜಾಪತ್ಯಂ ಪವಿತ್ರ ಶತೋದ್ಯಾಮಂ ಹಿರಣ್ಮಯಂ ತೇನ ಬ್ರಹ್ಮ ವಿದಾವಯಂ ಭೂತಂ ಬ್ರಹ್ಮ ಮುನಿಮಹೇ ಇಂದ್ರಸ್ನೇತಿ ಸಹಮಾಪ್ನಾತು ಸೋಮಸ್ವಸ್ಥಾವರ್ಣ ಸಮೀಚ್ಛ ಯಮೋ ರಾಜಾ ಪ್ರಣಾಭಿಪ್ನಾತು ಮಾ ಜಾತವೇದ ಮೋರ್ಜಯಂತ್ವಾಪ್ನಾತು ತಕ್ಷಯೋರಾವೃಣೀಮಹೇ ಗಾತೆಯಜ್ಞಾಯ ಗಾತೆಯಜ್ಞಮದೇ ದೈವೇ ಸ್ವಸ್ತಿರಸ್ತನಃ ಸ್ವಸ್ತಿರ್ಮಾನುಷೇಭ್ಯ ಓರ್ಧ್ವಂಜಗಾತುಭೇಷಜಂ ಶನ್ನೋ ಅಸ್ತದ್ಯಪದೇ ಶಂಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿಃ ಪ್ರಾಚ್ಯಾಂದಿದೇವಾರ್ಚಿಮಾರ್ಜಯಂತಾಂ ದಕ್ಷಿಣಾಯಾಂದಿಷ್ಮಾಸಾಃ ಸುಧರಾಮಾರ್ಜಯಂತಾಂ ಪ್ರದೀಚಾಂದಿಶಿಗ್ರಹಪುಷ್ಪಮಾರ್ಜಯಂತಾಂ ಉದೀಹೇಚ್ಛಾಂದಿಷ್ಯಾಭೋಷಧಯ ವನಸ್ಪತಿಯಮಾರ್ಜಯಂತಾಂ ಊರ್ಧ್ವಯಾಮಿ ಯಜ್ಞಸಂವತ್ಸರೋ ಯಜ್ಞಮಧಿರ್ಮಾರ್ಜಯಂತಾಂ ಅಧೋಧರಾಧರೈ ನಾಗೇಭ್ಯಮಾರ್ಜಯಂತಾಂ ವಾಸ್ತವಾಸ್ಮದೇವಜಾನೇಸ್ಮಾನ್ ಸ್ವಾಭೀಷಾನಿಮಿವ ಭವನಃ ಎತ್ತೇ ಮಹೇ ಪ್ರದುರ್ನಾಶನೆ ದದ್ವದೇಶಂಚದುಷ್ಪದೇ ವಾಸ್ತವ ಆಸ್ಪದೆ ಶಿಗ್ಮಯಾ ಸಂಸದಾ ದೇ ಸಕ್ಷೇಮಿ ತೈರಣ್ಯಾಘಾತಮತ್ಯ ಆವಾಕ್ಷೇಮೋದಯೋಗೇವರನ್ನೋ ಯೂಯಂ ಬಾಧಸ್ತಸ್ಯ ವಿಸ್ತದಾನ ಅಮೀವ ವಾಸ್ತವ ಆಸ್ಪದೆ ವಿಶ್ವಾರೂಪಾಣ್ಯಾಶನ್ನೆ ಸಹ ಸೇವೆಯ ದಿನ ಅನೋರಣೀಯಾನ್ ಮಹತಮೀಯಾನ್ ಆತ್ಮ ಗುಹಾಜಾನ್ವಿತ ತಮಃ ಕದಂ ವಸ್ತದಿ ವೀತ ಶೋಕೋ ಧಾತು ಪ್ರಸಾದಾನ್ ಮಹಿಮಾನ್ ಮೀಶಂ ವರುಣಾನ್ ಮಾಯ ಸಕ್ಸೇರಾನ್ ಮಹ ಪುನಃ ಪಾದ್ಯಾಜಂ ಸಮರ್ಪ್ಯಾಮಿ ವೃಣಾನ್ಮಯ ಸಕ್ಸನಾನ್ಮಥಾಭಾಸಾ ಗುರು ಭಾರ ನಿವೇದಯಾಮಿ ತಾಂಬೂಲಂ ಸಮರ್ಪ್ಯಾಮಿ ಸೂರ್ಣ ಪುಷ್ಪಕ್ಷಣಾಂ ಸಮರ್ಪ್ಯಾಮಿ ಶೋಭನಾರ್ಥಂ ಕ್ಷೇಮಾಯ ಪುನರಾಗಮನಾಯ ಚ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾದ ರೀತಿಯಲ್ಲಿ ಈಗ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯ ಆರಂಭವಾಗ್ತಾ ಇದೆ. ತೆಂಗಿನಕಾಯಿಯ ಮೇಲೆ ನಾಲ್ಕು ದಾರಗಳನ್ನಿರಿಸಿ ಅಭಿಮಂತ್ರಿಸುತ್ತಾರೆ. ಮಂತ್ರಗಳನ್ನು ಕೇಳಿ ಕೃತಾರ್ಥರಾಗೋಣ. ಒಂದೊಂದು ದಾರದಲ್ಲಿ ಒಬ್ಬೊಬ್ಬರನ್ನು ಆಹ್ವಾನಿಸುವಂತಹದ್ದು. ನಾಗರಾಜನನ್ನು, ಅನಂತನನ್ನು, ವಾಸುಕಿಯನ್ನು ಆಹ್ವಾನಿಸಿ
ನಾಗರಾಜ ಮಾವಾಹಯಾಮಿ, ಸಹಶ್ರೇಷ್ಠ ಮಾವಾಹಯಾಮಿ, ಶೇಷ ಮಾವಾಹಯಾಮಿ, ಅನಂತ ಮಾವಾಹಯಾಮಿ, ಪ್ರಸರ ದೇವತಾಭ್ಯೋ ನಮಃ. ಇದಮಾಸನಂ ಇದಂ ಪಾದ್ಯಂ ಸಮರ್ಪಯಾಮಿ, ಇದಮರ್ಘ್ಯಂ ಸಮರ್ಪಯಾಮಿ, ಇದಮಾರ್ಘ್ಯಂ ಸಮರ್ಪಯಾಮಿ, ಸರ್ವೋಪಚಾರಾರ್ಥಂ ಅಕ್ಷತಾನ್ ಸಮರ್ಪಯಾಮಿ. ಹರಿ ಓಂ. ಸ್ವಸ್ತಿನೋ ವೇದಾಂಶುನಾ ಭಗ ಸ್ವಸ್ತದೇವೇದಿರ್ನಿರ್ಮಣಃ ಸ್ವಸ್ತಿಪೂಷಾಂ ಸರ್ವದಾದನ ಸ್ವಸ್ತಿದ್ಯಾವಾಹ ಪದವೀಸಚೇತನಃ ಸ್ವಸ್ತಯೇ ವಾಯುಂ ಬಭ್ರಾಮಹೇ ಸೋಮಂ. ಸ್ವಸ್ತಿ ಭುವನಸ್ಯ ಬೃಹಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತೇ ಸ್ವಸ್ತಿ ಆದಿತ್ಯಾಸೋ ವಂದನಃ. ವಿಶ್ವೇ ದೇವಾನೋ ಅದ್ಯಾ ಸ್ವಸ್ತೇ ವೈಶ್ವಾನರೋಪಸರಗ್ನಿ ಸ್ವಸ್ತೇ ದೇವಾಃ ವಂದ್ರಿಭುವಃ ಸ್ವಸ್ತೇ ಸ್ವಸ್ತಿನೋ ರುದ್ರಃ ಪಾತ್ಮಸಃ ಸ್ವಸ್ತಿ ಮಿತ್ರಾವರಣಾ ಸ್ವಸ್ತಿ ಪಥ್ಯೇರೇವತಿ ಸ್ವಸ್ತಿನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿನೋ ಹಿತೇ ಕೃತಿ ಸ್ವಸ್ತಿ ಬಂಧಾ ಮನುಜರೇಮ ಸೂರ್ಯ ಚಂದ್ರಮಸಾಮಿವ ಪಣಥಾಘ್ನತಾ ಜಾನತಾ ಸಂಗಮೇಮಹಿ ಸ್ವಸ್ತೇ ನಂದಾರ್ಕ್ಷಮೃಷ್ಟನೇಮಿ ಮಹದ್ಭೋತಂ ವಾಯಸಂ ದೇವತಾನಾಂ ಅಸುರಘ್ನಮಿಂದ್ರಾಸಕಂ ಸಮತ್ಸು ಬೃಹದ್ಯಸೋನಾಪಾರುಹೇಮ ಅಂಹೋಂ ಚ ಮಾಂಗಿರ ಸಂಜಯಂ ಚ ಸ್ವಸ್ತ್ಯಾಹಾತ್ರೇಯಂ ಮನಸಾ ಚದಾಕ್ಷಂ ಪ್ರೇತವಾನಿಶ್ಚರಣಂ ಪ್ರಪದ್ಯೆ ಸ್ವಸ್ಸಂ ಬಾಧೆ ಸ್ವಭಯನ್ನೋಸ್ತು. ಶುಭಗುಂ ಶುಭಂ. ಶುಭಗುಂ ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಕೋರುತ್ತಾ ಶ್ರೀನಿವಾಸ ದೇವರ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಅತ್ಯಂತ ವೈಭವದಿಂದ ಭೂವೈಕುಂಠವೆಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ ತಿರುಮಲ ಕ್ಷೇತ್ರ, ಆ ತಿರುಮಲ ಕ್ಷೇತ್ರದಿಂದ ಪ್ರತ್ಯಕ್ಷ ಪ್ರಸಾರವಾಗ್ತಾ ಇರತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿ ಕುಳಿತೇ ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ನಿತ್ಯ ಕಲ್ಯಾಣ ಚಕ್ರವರ್ತಿಯಾದಂತಹ ಸ್ವಾಮಿ ಶ್ರೀ ಶ್ರೀನಿವಾಸ ದೇವರು ದೇಶದ ನಾನಾ ಮೂಲೆಗಳಿಂದ ಬಂದ ಭಕ್ತರಿಂದ ವಿಶೇಷವಾದಂತಹ ಪೂಜೆಯನ್ನು ಕೈಗೊಳ್ತಾ ಇದ್ದಾನೆ. ತನ್ನ ಪಾದದ ಸನ್ನಿಧಿಗೆ ಯಾರು ಬಂದಿದ್ದಾರೋ ಅಂಥವರಿಗೆಲ್ಲರಿಗೂ ಕೂಡ ತನ್ನ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ನೀಡಿ ಸಂಸಾರ ಸಾಗರದಿಂದ ಅವರನ್ನು ಮೇಲೆತ್ತುವಂತಹ ಕಾರ್ಯವನ್ನು ಸ್ವಾಮಿ ಜ್ಞಾನವನ್ನು ನೀಡುವುದರ ಮುಖಾಂತರ ಮಾಡ್ತಾ ಇರುವಂತಹದ್ದು. ಭಕ್ತಿಯನ್ನು ಅವರಲ್ಲಿ ಉಂಟು ಮಾಡ್ತಾ ಇದ್ದಾನೆ. ವೈರಾಗ್ಯವನ್ನು ತಂದುಕೊಡ್ತಾ ಇದ್ದಾನೆ ಲೌಕಿಕವಾದ ವಿಚಾರಗಳಲ್ಲಿ. ಈ ರೀತಿಯಾದಂತಹ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನೀಡುವುದರ ಮುಖಾಂತರ ಸಾಧನ ಶರೀರದ ಸಾರ್ಥಕತೆಯನ್ನು ವ್ಯಕ್ತಿ ಪಡೆಯುವಂತೆ ಮಾಡ್ತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಸರ್ವೋತ್ತಮನಾಗಿರತಕ್ಕಂತಹ ಶ್ರೀ ಶ್ರೀನಿವಾಸ ದೇವರನ್ನು ಪ್ರಾರ್ಥಿಸೋಣ. ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದಿಂದ ಆರಂಭಗೊಂಡಿದೆ. ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನನ ಆರಾಧನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಆರಂಭಿಸಿರುವಂತಹದ್ದು. ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿಗಾಗಿ ನಡೆಸುವಂತಹ ಕಾರ್ಯಕ್ರಮವೇ ಶುದ್ಧಿ ಪುಣ್ಯಾಹ ವಾಚನೆ ಎಂಬುದಾಗಿ ಕಾರ್ಯಕ್ರಮದ ಹೆಸರು. ದೇಶದ ನಾನಾ ಮೂಲೆಗಳಿಂದ ಬಂದ ಭಕ್ತರು ಸ್ವಾಮಿಯ ಸನ್ನಿಧಾನಕ್ಕೆ ಸೇರಿದ್ದಾರೆ. ಹಾಗೆ ಬಂದಂತಹ ಭಕ್ತರಿಂದ ಮೊಟ್ಟ ಮೊದಲಿಗೇನೆ ಸಂಕಲ್ಪವನ್ನು ಮಾಡಿಸಿದ್ದಾರೆ ಅರ್ಚಕ ವರೇಣ್ಯರು ಸಮೀಪಕ್ಕೆ ಹೋಗಿ, ಅದಾದ ನಂತರ ಕಲ್ಯಾಣೋತ್ಸವದ ಆರಂಭವನ್ನು ಮಾಡಿರುವಂತಹದ್ದು. ಶುದ್ಧಿ ಪುಣ್ಯಾಹ ವಾಚನೆ, ಸ್ವಸ್ತಿ ಪುಣ್ಯಾಹ ವಾಚನೆ ಕಾರ್ಯಕ್ರಮದ ನಂತರ ವಿವಾಹ ವೇದಿಕೆ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ. ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನಿರಿಸಿ ನವಧಾನ್ಯಗಳನ್ನು ಸಮರ್ಪಣೆ ಮಾಡಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಭಕ್ತಿಯಿಂದ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಅರ್ಪಿಸಿ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅಂಗವಾಗಿ ನಡೆಸ್ತಕ್ಕಂತಹ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ಪೂರ್ಣಗೊಳಿಸಿರುತ್ತಾರೆ. ಅದಾದ ನಂತರವೇ ನಾವೆಲ್ಲರೂ ವೀಕ್ಷಿಸ್ತಾ ಇರತಕ್ಕಂತಹ ಈ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯಕ್ಕೆ ಸಂಬಂಧಪಟ್ಟಂತಹ ಸಂಕಲ್ಪವನ್ನು ಮಾಡಿರತಕ್ಕಂಥದ್ದು. ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸಿರತಕ್ಕಂಥದ್ದು. 4 ದಾರಗಳ ಪೈಕಿ ಒಂದನ್ನು ಸ್ವಾಮಿಯ ಬಲಗೈಗೆ ಕಟ್ಟಿದಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಈಗ ಶ್ರೀದೇವಿ ಅಮ್ಮನವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಭೂದೇವಿ ಅಮ್ಮನವರನ್ನು ಕೂಡ ಅರ್ಚಿಸಿ ಶ್ರೀದೇವಿ ಅಮ್ಮನವರ ಎಡಗೈಗೆ ಕಂಕಣವನ್ನು ಕಟ್ಟುತ್ತಾರೆ ಅರ್ಚಕ ವರೇಣ್ಯರು. ಹಾಗೆ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟತಕ್ಕಂತಹದ್ದು. ಕಂಕಣ ಧಾರಣೆ
ಅಥವಾ ವಿವಾಹ ದೀಕ್ಷೆ ಎಂಬುದಾಗಿಯೂ ಕೂಡ ಹೇಳ್ತಾರೆ. ಪ್ರತಿಸರ ಬಂಧನ ಪೂಜೆ ಎಂಬುದಾಗಿಯೂ ಕೂಡ ಹೆಸರಿದೆ. ಇದನ್ನೇ ರಕ್ಷಾಬಂಧನ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಹೀಗೆ ಅನೇಕ ಹೆಸರುಗಳಿಂದ ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು ಈ ಕೈಂಕರ್ಯವಾಗಿದೆ. ಇಂತಹ ಕೈಂಕರ್ಯವನ್ನು ಅತ್ಯಂತ ವೈಭವದಿಂದ ಅಂತಃಕರಣ ಶುದ್ಧಿಯಿಂದ ಅರ್ಚಕವರೇಣ್ಯರು ಅರ್ಘ್ಯಪಾದ್ಯಾದಿಗಳನ್ನು ನೀಡುವುದರ ಮುಖಾಂತರ ಉಪಚಾರಗಳ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಧನ್ಯಜೀವಿಗಳು, ಅನೇಕ ರೂಪಗಳನ್ನು ಪಡೆದು ಅನಂತ ರೂಪಿಯಾದಂತಹ ಭಗವಂತನನ್ನು ಸೇವಿಸ್ತಾ ಇರತಕ್ಕಂತಹ ಶ್ರೀದೇವಿ ಅಮ್ಮನವರನ್ನು, ಆ ಶ್ರೀದೇವಿ ಅಮ್ಮನವರದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು, ಅವರಿಬ್ಬರನ್ನು ಕೂಡ ಶ್ರೀನಿವಾಸ ದೇವರು ವಿವಾಹ ಮಾಡಿಕೊಳ್ತಕ್ಕಂತಹ ಅದ್ಭುತವಾದ ಕೈಂಕರ್ಯವನ್ನು ನೋಡುವ ಭಾಗ್ಯವನ್ನು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವೆಲ್ಲರೂ ಪಡೆದುಕೊಂಡಂಥವರಾಗಿದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಆ ಭಗವಂತನನ್ನ ಪದ್ಮನಾಭನ ಪಾದವನ್ನು ಭಜಿಸುವಂತಹ ಭಾಗ್ಯ ಇದು ನಮ್ಮೆಲ್ಲರಿಗೆ ಬಂದಿರುವಂತಹದ್ದಾಗಿದೆ. ಶ್ರೀದೇವಿ ಅಮ್ಮನವರ ಎಡಗೈಗೆ ಕಂಕಣವನ್ನು ಕಟ್ತಾ ಇದ್ದಾರೆ ಅರ್ಚಕವರೇಣ್ಯರು. ಹೀಗೆ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟುವ ದೃಶ್ಯ ನಾವೆಲ್ಲರೂ ವೀಕ್ಷಿಸಲಿದ್ದೇವೆ. ವೀಕ್ಷಿಸಿ ಧನ್ಯರಾಗೋಣ. ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಧರಾರಮಣ ಗೋವಿಂದ ಗೋವಿಂದ ಧರಣಿ ವಲ್ಲಭ ಗೋವಿಂದ ಗೋವಿಂದ ಧರಣಿ ನಾಯಕ ಗೋವಿಂದ ಗೋವಿಂದ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ವಸಿಷ್ಠ ವಿಶ್ವಾಮಿತ್ರಾದಿ ಮಹಾಮುನಿಗಳು ನಡೆಸಿಕೊಡಬೇಕಾಗಿರುವಂತಹ ಈ ಉತ್ಸವವನ್ನು, ಕಲ್ಯಾಣೋತ್ಸವವನ್ನು ಹುಲುಮಾನವ ನಾನೇನು ಮಾಡ್ತೇನೆ, ನನ್ನೊಳಗಡೆ ಆ ಮಹಾನುಭಾವರು ಇದ್ದುಕೊಂಡು ಭೃಗು ಅತ್ರಿ ಮರೀಚಿ ಮೊದಲಾದಂತಹ ಮಹಾಮುನಿಗಳು ಒಳಗಡೆ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ನಾನಲ್ಲ, ನನ್ನೊಳಗಡೆ ಇರತಕ್ಕಂತಹ ಮಹಾನುಭಾವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರತಕ್ಕಂಥವರು ಅನ್ನುವಂತಹ ಅನುಸಂಧಾನವನ್ನು ಲೋಕಕ್ಕೆ ತೋರಿಸಲಿಕ್ಕಾಗಿ ಏನೋ ಎಂಬುವಂತೆ ಅರ್ಚಕವರೇಣ್ಯರು ತಮ್ಮ ಬಲಗೈಗೆ ಕೂಡ ಕಂಕಣವನ್ನು ಕಟ್ಟಿಸಿಕೊಂಡಂತಹ ದೃಶ್ಯವನ್ನು ನಾವು ನೋಡಿದ್ದೇವೆ. ಅದಾದ ನಂತರ 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿಯ ಪ್ರತಿಷ್ಠೆ ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಕೇಳಿ ಕೃತಾರ್ಥರಾಗೋಣ. ಓಂ ಶ್ರೀನಿವಾಸಾಂ ಮೈ ದೇವಾ ದ್ರವಿಣ ಮಕೀ ಜಂತುವ್ಯಾನ್ ಹವ್ಯಾಕೂರ್ತಿ ಸತ್ಯಾಮನ ಸೋಮ್ಯಸ್ತು ಯೇ ನಾಮಾನಿಗಾಹಂ ಕಥಮರ್ಚನಾಹಂ ವಿಶ್ವೇ ದೇವಾಸು ಅಧಿವೋಚತಾಮಿ ಉದ್ಧನ್ಯಮಾನಮಸ್ಯಾಮಿ ಧ್ಯಂ ಬಾಪ್ಮಾನ ಮಜಮಾನ ಸಂತು ಶಿವಾನು ಸಂತು ಸುರದಸ್ಯಸ್ಯ ಚನ್ನಾ ಮಾತಾ ಪೃಥಿವೀ ತ್ವಾಗತಾದ ಕೋದಕ್ಕೆ ಧನೇನ ಸೌಮ್ಯ ಸೃಣದ್ಧಗಮೃಷಣ ಹೋದಿಂಗದೆ ಅಷ್ಟಾಬಂಧಗಮೃಷಣ ವಿದೋಹರಂಯಣ ದೇವಾಸು ಜನೇನ್ನಭಿಷ್ಕ್ರಿಯಾಹ ಸೂರ್ಯೇಣ ಬ್ರಹ್ಮರ ತದಾ ವಿಸದೈಕಿಂಚಕ್ರಂ ಯದ್ವಾತದಹಂ ವಿಶ್ವೇ ದೇವಾಸು ಅನುಜನ್ಮನ್ ಜಾತಕ್ಸ್ರೋತ್ರಂ ತ್ಯಜಕ್ರೇ ಆಸ್ವಾಹಾಂತಿಬಂಧಾ ಜಾತವೇದ ಭುವನಶ್ರೇತಿಂಚದೇ ಅಗ್ನಿಮಶ್ವತ್ಥಾಧವ್ಯವಾಗುಂ ಶಮೀಗರ್ಭಾಜನೇನ್ ವ್ಯೋಮ್ಯೋಭೂಸ್ಯಾನ್ ಉಪಾವರೋಹ ಜಾತವೇದ ಪುನಸ್ತಂ ದೇವೇಭ್ಯೋ ಹವ್ಯಂ ಅನುಪ್ಲಾನನ್ ಐದೇನು ಮುನಿಸ್ವಾ ಅನುಮದೇನು ಮುನಿಸ್ವಾ ತ್ರಸ್ತೇನು ಮುನಿಸ್ವಾ ದೇವಸುವ ಬ್ರಹ್ಮಜ್ಞಾನಪದಂ ಸಾಧುಸೀಮಸ್ರಜ ವೇನಾವ ಸ ಬುಧ್ಯಾ ಸುಷ್ಟಾ ಸೋಣಮದಿವ ಬ್ರಹ್ಮಣಮವಹಯಮಿ ಪ್ರಜಾಮವಹಯಮಿ ಪಿತಾಮವಹಯಮಿ ಹಿರಣ್ಯಗರ್ಭಾವಹಯಮಿ ಬ್ರಹ್ಮಸೇದಮಾಸನ ಸೋಮೋಧೇನು ಸೋಮವಹಯಮಿ ಯಜ್ಞಾಂಗಮವಹಯಮಿ ಇಂದ್ರಮವಹಯಮಿ ಚಂದ್ರಮವಹಯಮಿ ಸೋಮಸೇದಮಾಸನ ಬ್ರಹ್ಮಣ್ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾಪದ್ಯತನ್ನಾಗಸ್ತು ಸಪ್ತರ್ಷೀನಾಗಂಸುತಾಂ ಮಿತ್ರಲೋಕಸ್ತತ್ರಿಮಂ ಯಜ್ಞಂ ಯಜಮಾನಸದೇಹಿ ಓಂ ಪ್ರೋಕ್ಷ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾಪದ್ಯತನ್ನಾಗಸ್ತು ಸಪ್ತರ್ಷೀನಾಗಂಸುತಾಂ ಮಿತ್ರಲೋಕಸ್ತತ್ರಿಮಂ ಯಜ್ಞಂ ಯಜಮಾನಸದೇಹಿ ಓಂ ಪ್ರೋಕ್ಷ ಪವಿತ್ರೇ ಸ್ಥ ವೈಷ್ಣವ್ಯೇ ಸ್ಥ ಯಜ್ಞೇ ಸ್ಥ ವಾಯುಭೂತೇ ಸ್ಥ ವಿಷ್ಣುರ್ಮಣಸಾಭೂತೇ ಸ್ಥ ಯಜ್ಞಸ್ಥಾವನೇ ಸ್ಥ ಪರಶರಸ ಪವಿತ್ರೇ ಸ್ಥ ವೈಷ್ಣವ್ಯೋ ದೇವಸುತಪಸ್ವನಾ ತುಚ್ಛಿದ್ರೇಣ ಪವಿತ್ರೇಣ ವಸೋತ್ ಸೂರ್ಯಸರಸ್ವಿರಾಭೋ ದೇವೀರಗ್ರೇ ಭುವಗ್ರೇ ಭುವಗ್ರೇ ಯಜ್ಞಂ ನೇತಾಗ್ರೇ ಯಜ್ಞಪತಿ ತೇಷ್ಮಾನಿ ದ್ರೋಣತ್ತೂರ್ಯ ಯೂಜಮಂದ್ರೂರ್ಯ ಪ್ರೋಕ್ಷದಾಸ್ತ ವಿಷ್ಣವೇ ನಮಃ ವಿಷ್ಣು ಪಶ್ಚಿಮ ಸೌಧತ್ತಾನ್ ದೇವೇಭ್ಯ ವಿಷ್ಣು ಸುಭೋತ್
ವಾನಸ್ಪತ್ಯ ದೇವೇಭ್ಯ ಸುಂದತ್ವ ಬ್ರಹ್ಮನ್ನವ ಪ್ರಣಯಿಷ್ಯಾಮಿ ಯಜಮಾನ ವಾತಮಿಚ್ಛ ಪ್ರಣಯಜ್ಞ ದೇವತಾವಧ್ಯ ತನ್ನಾಗ ಸುಷ್ಠಿ ಯಜಮಾನಸ್ತು ಸಪ್ತರ್ಷಿ ನಾಗಂ ಸುತ ಮಿತ್ರಲೋಕಸ್ಥ ತ್ರಿಮಂ ಯಜ್ಞಂ ಯಜಮಾನಸ ದೇಹಿ ಓಂ ಪ್ರಣಯ ಸೋಮಾಪ ಪ್ರಣಯಿಷ್ಯಾಮಿ ಯಜಮಾನ ವಾತಮಿಚ್ಛ ಪ್ರಣಯಜ್ಞ ದೇವತಾವಧ್ಯ ತನ್ನಾಗ ಸುಷ್ಠಿ ಯಜಮಾನಸ್ತು ಸಪ್ತರ್ಷಿ ನಾಗಂ ಸುತ ಮಿತ್ರಲೋಕಸ್ಥ ತ್ರಿಮಂ ಯಜ್ಞಂ ಯಜಮಾನಸ ದೇಹಿ ಓಂ ಪ್ರಣಯ ಬ್ರಾಹ್ಮೇಣ ತಿಥ್ಯೇನ ಪ್ರಜಾತಮಾವಹಯಾಮಿ ಬ್ರಹ್ಮಾಣಮಾವಹಯಾಮಿ ಇಂದ್ರಮಾವಹಯಾಮಿ ಅಗ್ನಿಮಾವಹಯಾಮಿ ಸೋಮಾವಹಯಾಮಿ ಅಗ್ನಿಮಾವಹಯಾಮಿ ಸೋಮಾವಹಯಾಮಿ ಅಗ್ನಿಶೋಮಾವಹಯಾಮಿ ಪ್ರಜಾತಮಾವಹಯಾಮಿ ಬ್ರಹ್ಮಾಣಮಾವಹಯಾಮಿ ಇಂದ್ರಮಾವಹಯಾಮಿ ಸೋನಾವಹಯಾಮಿ ಮರ್ದಮಾವಹಯಾಮಿ ರುದ್ರಾಣಾವಹಯಾಮಿ ಅವಸ್ಪೃಶ್ಯ ಓಂ ಶ್ರೀ ಮಹಾವಿಷ್ಣುಮಾವಹಯಾಮಿ ಬೃಹಸ್ಪತಿಮಾವಹಯಾಮಿ ಮಿತ್ರಮಾವಹಯಾಮಿ ವರುಣಮಾವಹಯಾಮಿ ಆಯತ್ಯಾನಾವಹಯಾಮಿ ಅಶ್ವಿನಾಮಾವಹಯಾಮಿ ಭೂಷಣಮಾವಹಯಾಮಿ ಕಕ್ಷಮಾವಹಯಾಮಿ ಕಕ್ಷದೇವತ ಸೋಮಾವಹಯಾಮಿ ಔಪಾಸನೆ ಯಜ್ಞಮಾವಹಯಾಮಿ ಜ್ಞೇಷ್ವಾನ್ ದೇವಾನಾವಹಯಾಮಿ ಸರ್ವದೇವಾನಾವಹಯಾಮಿ ಆಜವಾಗೇ ಪ್ರಜಾಪತಿ ಚಂದ್ರಭಾಂದ್ರಾಯ ಚಂದ್ರಭಾಗ್ನೇ ಚಂದ್ರಭಾನ್ ಸೋಮಾಯ ಚಂದ್ರಭಾಗ್ನೇ ಚಂದ್ರಭಾನ್ ಸೋಮಾಯ ಚಂದ್ರಭಾವಿ ಅಗ್ನಿಶೋಮಾಭ್ಯಾಂ ಚಂದ್ರಭಾಂ ಪ್ರಜಾಪತಿ ಚಂದ್ರಭಾಂ ಬ್ರಹ್ಮಣೇ ಚಂದ್ರಭಾಂ ಇಂದ್ರಾಯ ಚಂದ್ರಭಾಮಿ ವಸುಭ್ಯೋ ಚಂದ್ರಭಾ ಮೃದ್ಭ್ಯೋ ಚಂದ್ರಭಾಮಿ ರುದ್ರೇಭ್ಯೋ ಚಂದ್ರಭಾಮಿ ಅಪಾಪಸ್ಪೃಶ್ಯ ಓಂ ಶ್ರೀ ಮಹಾವಿಷ್ಣುವೇ ಚಂದ್ರಭಾಂ ಮಿತ್ರಾಯ ಚಂದ್ರಭಾಂ ವರುಣಾಯ ಚಂದ್ರಭಾಮಿ ಆದಿತ್ಯೇಭ್ಯೋ ಚಂದ್ರಭಾಮಿ ಸುಭ್ಯಾನ್ ಚಂದ್ರಭಾಂ ಭೂಷಣೇ ಚಂದ್ರಭಾಮಿ ಕಕ್ಷಾಯ ಚಂದ್ರಭಾಮಿ ಕಕ್ಷದೇ ಸೋಮಾಯ ಚಂದ್ರಭಾಮಿ ಔಪಾಸನ ಯಜ್ಞಾಯ ಚಂದ್ರಭಾಮಿ ಯಜ್ಞದೇಶ್ವೇಭ್ಯೋ ದೇವೇಭ್ಯೋ ಚಂದ್ರಭಾಮಿ ಸರ್ವದೇವೇಭ್ಯೋ ಚಂದ್ರಭಾಮಿ ಆರ್ಜಂತ್ರ ಪ್ರತಿಶ್ರಯಾಮಿ ಚಲಂತ್ರ ಪ್ರತಿಶ್ರಯಾಮಿ ಅಗ್ನೇ ಜ್ಯೋತಿರ್ಸಿ ಅಗ್ನೇ ಜ್ಯೋತಿರ್ಸಿ ಸಮಿತ ಸಸ್ವಾಹ ಅಮಿತ ಸ್ವಾರಣುಸಿ ಅಂತರ್ತಂ ವೃಕ್ಷ ಅಂತರ್ಧಾರಾದೇಹ ಪ್ರತಿಷ್ಠ ವೃಕ್ಷ ಪ್ರತಿಷ್ಠಾರಾದೇಹ ತಿಕ್ವಸ್ವಾಪನ ತ್ವಚ್ಛಿದ್ರೇಣ ಪವಿತ್ರೇಣ ಸೋ ಸೂರ್ಯ ಸರಸ್ವೇ ಸ್ವಾಹ ವಾಕ್ಪತಿ ಸ್ವಾಪನ ತ್ವಚ್ಛಿದ್ರೇಣ ಪವಿತ್ರೇಣ ಸೋ ಸೂರ್ಯ ಸರಸ್ವೇ ಸ್ವಾಹ ದೇವಸ್ಥಾಪನ ತ್ವಚ್ಛಿದ್ರೇಣ ಪವಿತ್ರೇಣ ಸೋ ಸೂರ್ಯ ಸರಸ್ವೇ ಸ್ವಾಹ ಕಲಸಂಪೂರ್ಣ ವಾ ಸಮಿತ ಗೃಹೀತ ಕುಬೇರಾಯನ್ಮ ಈಶಾನಾಯನ್ಮ ಬ್ರಹ್ಮಣೇನ್ಮ ಸೋಮಾನ್ಮ ಅಗ್ನಿಯೇನ್ಮ ಜಾತವೇಸೇನ್ಮ ಸೋಸೇನ್ಮ ಅವರಪ್ರಸೇನ್ಮ ಪಂಕ್ತಿರಾಸೇನ್ಮ ವಿಸರ್ಪಣೇನ್ಮ ವೈಶ್ವಾನರಾಯನ್ಮ ಅಗ್ನಿಪುರುಷಾಯನ್ಮ ಐತೇನ್ ಮನಸ್ವಾ ಅನುಮತೇನ್ ಮನಸ್ವಾ ಸರಸ್ತೇನ್ ಮನಸ್ವಾ ದೇವಸಪ್ರಸವ ಷಷ್ಟಿಶತಸಹಸ್ರಾಣಿ ಸಮಕ್ಷೇಮರ್ಭರಮಾಣಿಯ ಅಯಂತೇತ್ಮ ಆತ್ಮಜಾನ್ವೇದಸೇನೇತಸ್ವದ್ಯ ಜಯತ್ವತೇಜ ಆತ್ಮನ್ ಪ್ರಜಾಪೃಷ ಬ್ರಹ್ಮೋತ್ಸೇನಾನ್ನಾದ್ಯೇನ ಸಮೇಧ್ಯಾಸ್ಮಿನ್ನೋಪಾಸನಾಜುಂಡೇ ಬ್ರಹ್ಮನ್ ಸಂಧಮ್ಮಾಧಾಸ್ಯಾಧಸ್ವ ಸಮೇಧೇಸ್ವ ವಾಯುವ್ಯಾದಾಗ್ನೇಯಾಂತಂ ಪ್ರಜಾಪತಿಯೇ ಸ್ವಾಹ ನಿರುತ್ಯಾದೇಶಾನಾಂತಂ ಇಂದ್ರಾಯ ಸ್ವಾಹ ಅಗ್ನೇಯ ಸ್ವಾಹ ಸೋಮಾಯ ಸ್ವಾಹ ಅಗ್ನಿಸಮಾಭ್ಯಾಗ ಸ್ವಾಹ ಪ್ರಜಾಪತಿ ಸ್ವಾಹ ಇಂದ್ರಾಯ ಸ್ವಾಹ ವಸುಭ್ಯ ಸ್ವಾಹ ಮರುದ್ಭ್ಯ ಸ್ವಾಹ ರುದ್ರೇಭ್ಯ ಸ್ವಾಹ ಅಪಾಪಸ್ಪೃಶ್ಯ ಓಂ ಶ್ರೀ ಮಹಾವಿಷ್ಣುವೇ ಸ್ವಾಹ ಬೃಹಸ್ಪತಿ ಸ್ವಾಹ ಮಿತ್ರಾಯ ಸ್ವಾಹ ವರುಣಾಯ ಸ್ವಾಹ ಆದಿತ್ಯೇಭ್ಯ ಸ್ವಾಹ ಅಶ್ವಭ್ಯಾಗ ಸ್ವಾಹ ಪೂಷ್ಣೇ ಸ್ವಾಹ ಕಕ್ಷಾಯ ಸ್ವಾಹ ಕಕ್ಷ ಸಮಾಯ ಸ್ವಾಹ ಔಪಾಸನ ಯಜ್ಞಾಯ ಸ್ವಾಹ ಯಜ್ಞದೇಶ್ವೇಭ್ಯೋ ದೇವೇಭ್ಯ ಸ್ವಾಹ ಸರ್ವದೇವೇಭ್ಯ ಸ್ವಾಹ ಓಂ ಭೂ ಸ್ವಾಹ ಓಂ ಭೂ ಸ್ವಾಹ ಓಂ ಸ್ವ ಸ್ವಾಹ ಓಂ ಭೂರ್ಭೋ ಸ್ವ ಸ್ವಾಹ ಐತೆ ನಮಗಸ್ತಃ ಹನುಮತೆ ನಮಗಸ್ತಃ ಸರಸ್ತೆ ನಮಗಸ್ತಃ ದೇವಸೇತ ಪ್ರಾಸಾ ವೀಹಿ ಓಂ ಭೂ ಅದು ವೈವಾಹಿಕೋತ್ಸಕರ್ಮ ಅಂಗಂ ಆಕಾರ ಹೋಮಾಂತೆ ಸ್ವರಮಂತ್ರಿ ಪರ್ಯಾದ ಋಣಾತ್ಮ ಪ್ರಾಶ್ತಾತ್ಮ ಅಥೋ ದೇವಾದಿ ವೈಷ್ಣವ ಮೋಷ್ಯೆ ಐತೇನು ಮನಸ್ವ ಹನುಮತೇನು ಮನಸ್ವ ಸರಸ್ವತೇನ ಮನಸ್ವ ದಿವ್ಯ ತಪಸ್ವ ಓಂ ಮತೋ ದೇವಾಹ ಮಂತ್ರ ವಿಷ್ಣು ಚಕ್ರಮೇ ಪೃಥಿವ್ಯಾ ಸಪ್ತಧಾಂ ವಿಸ್ವಾಹ ಇದಂ ವಿಷ್ಣು ಚಕ್ರಮೇ ತ್ರೇಧಾನ ದೇವದಂ ಸಮೂಢಮಸ್ವ ವಾಗ್ಮುಸುರೇ ಸ್ವಾಹ ತ್ರೀಣಿ ಪದಾ ಚಕ್ರಮೇ ವಿಷ್ಣು ಗೋಪಾದಾಭ್ಯ ಅಥವಾ ಧರ್ಮಾನ್ ಧಾರಯನ್ ವಿಷ್ಣು ಕರ್ಮಾನ್ ವಸೇ ಇಂದ್ರಸ್ಯ ಸಖಾ ಸ್ವಾಹ ತದ್ವಿಷ್ಣೋ ಪರಂ ಪದಂ ಸದಾ ಪ್ರಸಂಸೌರ್ಯ ದಿವಿವಚಕ್ಷರಾದಗ್ ಸ್ವಾಹ ತದ್ಯಪ್ರಾಸವಾಜಾಧ್ರುವಾಂ ದಸವಿಂದದೆ ವಿಷ್ಣೋ ಆದಿತ್ಪರಂಪರಗ್ ಸ್ವಾಹ ಓಂ ಭೂ ಸ್ವಾಹ ಓಂ ಭೋ ಸ್ವಾಹ ಓಂ ಸ್ವ ಸ್ವಾಹ ಓಂ ಭೂರ್ಭೋ ಸ್ವ ಸ್ವಾಹ ಐತೆ ನಮಗಸ್ತಃ ಹನುಮತೆ ನಮಗಸ್ತಃ ಸರಸ್ತೆ ನಮಗಸ್ತಃ ದೇವಸೇತ ಪ್ರಾಸ ವೀಹಿ ದೇವುಡು ದೇವಿಯು ನದೇ ತೆರದೀಯರೇ ಪೂವುಲ ದಂಡಲು ದೀಸಿ ಪೂವುಲೀಯರೇ ದೇವುಡು ದೇವಿಯು ನದೇ ತೆರದೀಯರೇ
ಮೊಕ್ಕಾಲು ಚೂಚಿರೊಕರೊಕರು ಸಮಸ್ತ ವೇದಾರ್ಥ ವಿದೇ ವಿಕನಸೇ ನಮಃ ಸ್ಮೃತಿ ಪೂರ್ಣ ಶಾಸ್ತ್ರಕಲ್ಲೋಲ ಸಂಕಲಂ ವಿಷ್ಣು ಭಕ್ತಿತಕಂ ಶುದ್ಧಂ ವಂದೇ ಶ್ರೀ ವಿಘ್ನೋರ್ನವಂ ಅಥ ಭಗವತೋ ಮಹಾಪುರುಷಸ್ಯ ಶ್ರೀಮದಾದಿ ನಾರಾಯಣಸ್ಯ ಅಚಿಂತ್ಯಾ ಪರಿಶಕ್ತ್ಯ ಅಭ್ರಿಯಮಾಣಸ್ಯ ಮಹಾಜಲೌಘಸ್ಯ ಮಧ್ಯೆ ಪರಿಭ್ರಮಣಾನಾಂ ಅನೇಕ ಕೋಟಿ ಬ್ರಹ್ಮಾಂಡಾನಾಂ ಯಕತಮೇ ಪೃಥಿವ್ಯಪ್ತೇಜೋ ವಾಯುವಾಕಾಶಹಂಕಾರ ಮಹದವ್ಯಕ್ತಾಖ್ಯ ಸಪ್ತಾವರ್ಣೀಯರಾವೃತೆ ಅಸ್ಮಿನ್ ಮಹತಿ ಬ್ರಹ್ಮಾಂಡೇ ಆಧಾರ ಶಕ್ತಿ ಶ್ರೀವರಾಹ ಕೂರ್ಮಾನಂದಾಷ್ಟ ದಿಗ್ಗಜೋಪರಿ ಪ್ರತಿಷ್ಠಿತಾನಾಂ ಅತಲ ವಿತಲ ಸುತಲ ದಲ ಪ್ರತಲ ಮಹಾತಲ ಸಾತಲ ತಲ ಅತಲ ಸಪ್ತಪಾತಾಳಾಕ್ಷ ಸಪ್ತಲೋಕಾನಾಂ ಊರ್ಧ್ವಭಾಗೆ ಭೂಲೋಕ ಭೋರ್ಲೋಕ ಸುವರ್ಲೋಕ ಮಹರ್ಲೋಕ ಜನಾಲೋಕ ತಪೋಲೋಕ ಸತ್ಯಲೋಕ ಆಖ್ಯ ಷಡ್ಲೋಕಾನಾಂ ಮಧೋಭಾಗೆ ಮಹಾನಾಳಾಯಮಾನಸ್ಯ ಫಣಿರಾಜಸ್ಯ ಶೇಷಸ್ಯ ಸಹಸ್ರ ಫಣಾಮಣಿಮಂಡಲ ಮಂಡಿತೆ ಐರಾವತ ಪುಂಡರೀಕ ವಾಮನ ಕುಮದಾಂಜನ ಪುಷ್ಪದಂತ ಸಾರ್ವಭೌಮ ಸುಪ್ರದೀಕಾಖ್ಯ ಅಷ್ಟದಿಗ್ದಂಡಿ ಸುಂಡಾದಂಡೋತ್ತಂಬಿತೆ ಅಮರಾವತಿ ತೇಜೋವತಿ ಸಂಯಮನಿ ರಕ್ಷೋವತಿ ಸಿಂಧೋತಿ ಗಂಧವತ್ಯಲಕಾವತಿ ಶೋವತಿ ಇತ್ಯಷ್ಟದೇ ಉಪರಿ ವಿರಾಜಿತೆ
ಇಂದ್ರಾಗ್ನಿ ಯಮನಿರು ದೇವರ್ಣವಾಯು ಕುಬೇರೀಶಾನಾಖ್ಯ ಅಷ್ಟಲೋಕ ಬಾಲಕ ಪರಿಪಾಲಿತೆ ಲೋಕಾಲೋಕ ಜಲವಲಯದೆ ಲವಣೇಕ್ಷ ಸುರಾಸರ್ಪಿತಿ ಕ್ಷೀರ ಶುದ್ಧೋದಕಾಖ್ಯ ಸಪ್ತಾನ್ವ ಪರಿವೃದೆ ಜಂಬೂಪ್ಲಕ್ಷಕ್ರವಂಜ ಸಾಗಸಾನ್ಮಲೆ ಪುಷ್ಕರಾಕಾಖ್ಯ ಸಪ್ತದ್ವೀಪದ್ವೀಪದೆ ಮಹೇಂದ್ರಮಳಯ ಸಹ್ಯದೃಕ್ತಮದೃಕ್ತಮದ್ವಂದ್ಯಪರ್ಯಾತ್ರಾಖ್ಯ ಸಪ್ತಕುಲ ಪರ್ವತ ವಿರಾಜಿತೆ ಭಾರತ ಕಂಪುರುಷಹಾರೀಲಾವೃತ ಭದ್ರಾಶ್ವಕೇತು ಕಮಾಲ ಕರವಣಕ ಕುರುವರ್ಷಾಖ್ಯ ನ ವರ್ಷಾಣಾಂ ಮಧ್ಯೆ ಭರತವರ್ಷೆ ಮಹಾಸರೋರ್ಹಾಕಾರ ಪಂಚಾಶತ್ಕೋಟಿ ಯೋಜನ ವಿಸ್ತೀರ್ಣ ಭೂಮಂಡಲೆ ಲಕ್ಷ ಯೋಜನ ವಿಸ್ತೀರ್ಣ ಜಂಬೂದ್ವೀಪೆ ದಂಡಕಾರಣ್ಯೆ ಪ್ರಜಾಪತಿ ಕ್ಷೇತ್ರೆ ಕರ್ಮಭೂಮೌ ಅವಂತಿ ಕುರುಕ್ಷೇತ್ರಾದಿ ಸಮಭೂಮಧ್ಯರೇಖಾಯಾ ಪೂರ್ವ ದಿಗ್ಭಾಗೆ ಶ್ರೀ ಆದಿವರಾಹ ಕ್ಷೇತ್ರೇ ಮಮ ಅನೇಕ ಜನ್ಮಸು ಹೇ ಜನ್ಮನಿ ಜಾಯೇತಕ್ಷಣ ಪರ್ಯಂತಂ ಬಾಲ್ಯ ಯೌವನ ಕೌಮಾರ ವಾರ್ಧಿಕೇಶು ರಹಸ್ಯ ಪ್ರಕಾಶೇ ಚ ಆವೃತ್ತ ಅನಾವೃತ್ತ ಮಹಾಪಾತಕಾದಿ ಸಮಸ್ತ ದುರಿತಕ್ಷಯಾರ್ಥಂ ದಶಪೂರ್ವೇಷಾಂ ದಶಾಪ್ರೇಷಾಂ ಮತ್ವಂಶಾನಾಂ ಮಾತೃವಂಶಾನಾಂ ಸರ್ವೇಷಾಂ ಪಿತೃಣಾಂ ಕುಂಭೀಭಾಕಲೋಹಿತಧಾಮ ಸಂಘಾತಪಕಾಲಸೂತ್ರಾದಿ ವಿಧೇಭ್ಯೋ ಮಹಾಘೋರೇಭ್ಯೋ ನರಕೇಭ್ಯಃ ಉತ್ತೀರ್ಯ ತರೇ ಸೂರ್ಯಮಂಡಲ ಪರ್ಯಂತಂ ಕೃತರಾಶೀರ್ವಸಹಸ್ರಾವಸಾನೆ ಏಕೈಕ ತಿರಾಪಕೃಷ್ಣಕ್ರಮೇಣ ಸರ್ವರಾಶ್ರಮಕರ ಸಂಹಿತ ಕಾಲೇ ಶ್ರೀಹರಿಲೋಕೆ ನಿವಾಸಿದ್ಧ್ಯರ್ಥಂ ತ್ರಿಗುಣೀಕೃತ ಅಗ್ನಿಷ್ಟ ಮಧುರಾಪ್ತಾಪ್ತೌರ್ಯಾಮ ಶಾಂತವನ ವಾಜಪೇಯ ಪೌಂಡರಿಕಾಶ್ರಮೇ ಧಾದಿ ಶತಕೃತ ಪುಣ್ಯಫಲಾವಾತ್ಯರ್ಥಂ ಆಮೋದ ಪ್ರಮೋದ ಸಂಮೋದ ವೈಕುಂಠಾಖ್ಯ ಲೋಕೇಶು ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಚತುರ್ವಿಧ ಮೋಕ್ಷ ಸಿದ್ಧಾರ್ಥಂ ಪರವ್ಯೂಹ ಅಂತರ್ಯಾಮೃತ್ಯಾವತಾರ ಸ್ವರೂಪರ್ಮಣವೈ ಭೃಗ್ವಾದಿಭಿರ್ಮನ್ವಾದಿಭಿರ್ದಿವ್ಯ ವೈಶಿಷ್ಟಾಧಿಪುತ್ತಗೃಹ ಕನ್ಯಾದಾನ ಕಲ್ಪೋಕ್ತ ಕನ್ಯಾದಾನ ಮಹಾದಾನ ಕರಿಷ್ಯೇ ಅಸ್ಯ ಶ್ರೀಮದಾದಿ ನಾರಾಯಣಸ್ಯ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅನಂತ ಕಲ್ಯಾಣ ಗುಣಗಣ ಗಾಂಭೀರ್ಯಸ್ಯ ದಿವ್ಯಮಂಗಲ ವಿಗ್ರಹಸ್ಯ ಶಂಖಚಕ್ರಗದಾ ಪದ್ಮಾಂಕಿತ ಕೋಟಿ ಸೂರ್ಯ ಪ್ರಕಾಶಕಸ್ಯ ಶ್ರೀಮತ ವೈಕುಂಠ ನಾಯಕಸ್ಯ ಶ್ರೀಮದ್ ವೈಖಾನಸ ಆಗಮೋಕ್ತ ಪ್ರಕಾರೇಣ ಆಂಗೇರ್ಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷಿ ಪ್ರರಾನಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಪರವ್ಯೂಹ ಅಂತರ್ಯಾಮಿ ಅಚ್ಚಾವತಾರ ರೂಪಸ್ಯ ಶ್ರೀ ಮಹಾವಿಷ್ಣೋಃ ಪರಬ್ರಹ್ಮಣೋನ್ನತ್ರೇ ಆಂಗೇರ್ಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷಿ ಪ್ರರಾನಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಜಗತ್ಕಾರಣಭೂತಸ್ಯ ಮೂಲ ಪ್ರಕೃತಿ ಸ್ವಕೀಯಮಾನಸ್ಯ ತ್ರಿಗುಣಾತ್ಮಕಸ್ಯ ಗುಣತ್ರಯಕರ್ಮಣೋ ಖ್ಯಾತಿವಶಾದ್ ಉತ್ಪತ್ತಿ ಸ್ಥಿತಿಲಯ ಕಾರಣಭೂತಸ್ಯ ಶ್ರೀ ಮಹಾವಿಷ್ಣೋಃ ಪರವಾಸುದೇವ ಶರ್ಮಣಃ ಪೌತ್ರಾಯ ಆಂಗೇರ್ಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷಿ ಪ್ರರಾನಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಸಮಸ್ತ ದೇವತಾಗಣ ನಿಕುಟ ಮಕುಟ ಮಣಿಗಣ ವಿಜೃಂಭಿತ ಪಾದಾರವಿಂದಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರಣಃ ಪುತ್ರಾಯ ಆಂಗೇರ್ಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷಿ ಪ್ರರಾನಿತ ಭಾರದ್ವಾಜ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರ ಕೇಯೂರ ದಿವ್ಯಾಭರಣ ಭೂಷಿತಾಯ ಕೌಸ್ತುಭಾಲಂಕೃತಾಯ ದಿವ್ಯ ಪೀತಾಂಬರಧರಾಯ ನಿಜಾವತಾರಾಯ ಸ್ವರ್ಣ ಗರುಡವಾಹನ ರೂಢಾಯ ಅಚಿಂತ್ಯ ದಿವ್ಯಾದ್ಭುತ ನಿತ್ಯಯವನ ಸ್ವಭಾವ ಲಾವಣ್ಯ ತೇಜೋ ರತ್ನಾಕರಾಯ ಅಖಿಲ ಶಾಖಾಧ್ಯಾಯಿನೋ ಶ್ರವಣ ನಕ್ಷತ್ರೇ ಮಕರದಾಸು ಜಾತಾಯ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ವರಾಯ ಋಗ್ಯಜಸ್ಸಾಮ ಧರ್ಮಣ ಸಕಲ ವೇದಾಧ್ಯಾಯಿನಿ ಭಾರ್ಗವಚ್ಚವನ ಪ್ರವಾಹನ ಔರ್ವ ವೈದ್ಯರ ಪಂಚಾರ್ಷೇ ಪ್ರಾನಿತ ಭಾರ್ಗವಸಗೋತ್ರೋದ್ಭವೀಂ ಸರ್ವಾಲಂಕಾರವದೀಂ ಸರ್ವಾಂಗ್ನ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಅನಂತಗುಣಾತ್ಮಕಾಂ ಭೃಗೋ ಸಂಕಲ್ಪದನೀಯಾಂ ಭಾರ್ಗವೀಂ ಉತ್ತರ ಫಲ್ಗುಣೀ ನಕ್ಷತ್ರೇ ಕನ್ಯಾರಾಸು ಜಾತಾಯಾಂ ಶ್ರೀ ಶ್ರೀದೇವಿ ನಾಂನೀಂ ಇಮಾಂ ಕನ್ಯಾಂ ವೃಣೀದ್ವಮೇ ದಾಸ್ಯಾಮಿ ಋಗ್ಯಜಸ್ಸಾಮ ಧರ್ಮಣ ಸಕಲ ವೇದಾಧ್ಯಾಯಿನೀಂ ಕಾಶ್ಯಪ ಯಾವತ್ಸಾರ ನೈಧ್ರುವ ತ್ರಯಾರ್ಷೇ ಪ್ರರಾಣಿತ ಕಾಶ್ಯಪ ಸಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸರ್ವಾಂಗ್ನ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಕಶ್ಯಪ ಪ್ರಜಾವದೇಹ ಸಂಕಲ್ಪನೀಯಾಂ ಕಾಶ್ಯಪೀಂ ರೇವತಿ ನಕ್ಷತ್ರೇ ಮೀನರಾಸು ಜಾತಾಯಾಂ ಶ್ರೀ ಭೂದೇವಿ ನಾಂನೀಂ ಇಮಾಂ ಕನ್ಯಾಂ ವೃಣೀಯದ್ವಮೇ ದಾಸ್ಯಾಮಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೇರುದಾಂ ದಾಸ್ಯಾಂ ವಿಷ್ಣುವೇತುಭ್ಯಂ ಬ್ರಹ್ಮಲೋಕಂ ಜಗೀರ್ಷಯ ಸಾಲಂಕೃತಾಂ ಮಾಂಸಾಧ್ವೀಂ ಸುಶೀಲಾಯ ಸುಮೇಧಸೇ ಪ್ರೇತೋಹಂ ಪ್ರಯಚ್ಛಾಮಿ ಸರ್ವಕಾಮ್ಯಾರ್ಥಸಿದ್ಧಯೇ ವಿಶ್ವಂಭರಾ ವಿಶ್ವರೂಪಾ ಸಾಡ್ಗುಣ್ಯ ಸರ್ವದೇವತಾಃ
ಇವಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀನಾಥ ಕಮಲಾಪತಿ ಕನ್ಯಾದಾನ ಸುಮೂರ್ತೋಸ್ತಿ ಭವಂತೋ ಮಹಾಂತೋ ನ ಗೃಹಂತು ಸುಮೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ವಂದಿತಾ ಶೇಷ ವಂದ್ಯೋರು ವೃಂದಾರಕಂ ಚಂದನಾಚರ್ಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡನಂ. ಹರೇ ಶ್ರೀನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ನಿತ್ಯ ಕಲ್ಯಾಣ ಚಕ್ರವರ್ತಿ ಶ್ರೀ ಶ್ರೀನಿವಾಸ ದೇವರ ಈ ವಿಶಿಷ್ಟವಾಗಿರತಕ್ಕಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ದೇಶದ ನಾನಾ ಮೂಲೆಗಳಿಂದ ಬಂದ ಭಕ್ತರು, ತಮ್ಮ ತಮ್ಮ ಮನೆಯಲ್ಲಿ ಕುಳಿತುಕೊಂಡಿರತಕ್ಕಂತಹ ಭಕ್ತರು, ಬ್ರಹ್ಮಾದಿ ದೇವತೆಗಳು, ಋಷಿಗಳು, ಮುನಿಗಳು, ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಕೂಡ ಪಾಲ್ಗೊಳ್ಳುತ್ತಾ ಇರತಕ್ಕಂತಹ ಉತ್ಸವ ಇದಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ಆ ಭಗವಂತನ ಪಾದಪದ್ಮಗಳನ್ನು ಆಶ್ರಯಿಸಿದ್ದು ಅಂತಾದರೆ ಲೋಕದಲ್ಲಿ ಯಾವುದಕ್ಕೂ ಕೂಡ ಕುಂದುಕೊರತೆಗಳು ಇರುವುದಿಲ್ಲ ಅನ್ನುವ ಅಂಶವನ್ನು ನಾವು ತಿಳಿದುಕೊಳ್ಳುತ್ತಾ ಸ್ವಾಮಿ ನಮ್ಮನ್ನು ಅನುಗ್ರಹಿಸಬೇಕು ಎಂದು ಸಂಕಲ್ಪವನ್ನು ಮಾಡಿದ್ದಾನೆ, ಆದ್ದರಿಂದಲೇ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಅನ್ನುವ ಸತ್ಯಾಂಶವನ್ನು ಕೂಡ ನಾವು ತಿಳಿದುಕೊಳ್ಳುತ್ತಾ ಕಲ್ಯಾಣೋತ್ಸವದಲ್ಲಿ ಮಂಗಳಕರವಾಗಿರುವಂತಹ ಮಾಂಗಲ್ಯ ಪೂಜೆ ಅನ್ನುವ ಘಟ್ಟವನ್ನು ವೀಕ್ಷಿಸೋಣ. ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣದ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ತೆಂಗಿನಕಾಯಿಯ ಮೇಲೆ ಆ ಮಾಂಗಲ್ಯಗಳನ್ನು ಇರಿಸಿದ್ದಾರೆ. ಅರಿಶಿನ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆ, ಪುಷ್ಪಮಾಲೆಯನ್ನು ಸಮರ್ಪಣೆ ಮಾಡ್ತಾರೆ. ಧೂಪದೀಪಾದಿಗಳನ್ನು ತೋರಿಸುತ್ತಾರೆ. ಉಪಚಾರಗಳ ಪೂಜೆಯನ್ನು ಕೂಡ ಸಲ್ಲಿಸಿ ಕಟ್ಟ ಕಡೆಯಲ್ಲಿ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿಯಮ್ಮನವರ ಕೊರಳಿಗೂ ಹಾಗೂ ಭೂದೇವಿಯಮ್ಮನವರ ಕೊರಳಿಗೂ ಕೂಡ ಮಾಂಗಲ್ಯಗಳನ್ನು ಅರ್ಪಿಸುವಂತಹದ್ದು ಮಾಂಗಲ್ಯ ಧಾರಣೆ ಎಂಬುದಾಗಿ ಕರೆಸಿಕೊಳ್ಳಲ್ಪಡುತ್ತದೆ. ಅಂತಹ ಕೈಂಕರ್ಯ ನಡೀತಾ ಇದೆ, ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಸ್ವಾಮಿ ಅತ್ಯಂತ ವೈಭವೋಪೇತವಾದಂತಹ ಪೂಜೆಯನ್ನು ಭಕ್ತರಿಂದ ಪಡೆದುಕೊಳ್ತಾ ಇದ್ದಾನೆ. ಅಂತಹ ಸ್ವಾಮಿಯ ಕರುಣೆ ಅಪಾರವಾಗಿರತಕ್ಕಂತಹದ್ದು. ಕರುಣಾ ಸಮುದ್ರ ಅಂತ ಆ ಸ್ವಾಮಿಯನ್ನು ಕರೀತಾರೆ ಶ್ರೀ ಶ್ರೀನಿವಾಸನನ್ನು. ಲೋಕದಲ್ಲಿ, ಕಲಿಯುಗದಲ್ಲಿ ವಿಶೇಷವಾಗಿ ಕಲವು ವೆಂಕಟನಾಯಕ ಅಂತ ಹೇಳ್ತಾರೆ. ವೆಂಕಟೇಶ್ವರನನ್ನು ಎಲ್ಲರೂ ಕೂಡ ಶರಣು ಹೊಂದುತ್ತಾರೆ. ಸಂಕಟ ಬಂದಾಗ ವೆಂಕಟರಮಣ ಎಂಬುದಾಗಿ ಆ ಸಂಕಟ ನಿವಾರಣೆಗಾಗಿ ವೆಂಕಟರಮಣನನ್ನು ಸ್ಮರಿಸುವಂತಹದ್ದು ಸರ್ವಸಾಧಾರಣವಾದಂತಹ ವಿಚಾರವಾಗಿದೆ. ಇಂತಹ ವಿಶಿಷ್ಟವಾದ ಮಹಿಮೆಗಳ ನಿಧಿಯಾಗಿರತಕ್ಕಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ. ಸ್ವಾಮಿಯ ಮಹಿಮೆಯ ಬಗ್ಗೆಯೂ ಕೂಡ ನಾವು ಸ್ವಲ್ಪ ವಿಚಾರಿಸೋಣ. ಲೋಕದಲ್ಲಿ ಏನೇ ಇರಲಿ, ಎಲ್ಲವೂ ಕೂಡ ಆ ಭಗವಂತ ನೀಡಿದಂತಹ ಭಾಗ್ಯ. ನಮ್ಮ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ನಾವು ಸುಖವನ್ನಾಗಲಿ ಅಥವಾ ದುಃಖವನ್ನಾಗಲಿ ಅನುಭವಿಸ್ತಾ ಇರ್ತೇವೆ. ಅದನ್ನು ಅನುಸರಿಸಿಯೇ ನಾವು ಎಲ್ಲ ವಿಧವಾದಂತಹ ಫಲಗಳನ್ನು ಪಡಿತಾ ಇರ್ತೇವೆ. ಕರ್ಮವನ್ನು ನಾವು ಮಾಡಿದ್ದು ಅಂತಾದರೆ ಕರ್ಮದ ಫಲ, ಉತ್ತಮ ಕರ್ಮದ ಫಲ ಉತ್ತಮವಾಗಿದ್ದರೆ ದುಷ್ಟಕರ್ಮದ ಫಲ ದುಷ್ಟವಾಗಿರ್ತದೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂ ಚ ವಿಕರ್ಮಣ ಮಿಥ್ಯಾ ಜ್ಞಾನೇನ ಚತಮೋ ಜ್ಞಾನೇನೈವ ಪರಂಪದಂ ಎಂಬುದಾಗಿ ಜಗದ್ಗುರುಗಳಾದ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಉತ್ತಮವಾದಂತಹ ಕರ್ಮಗಳನ್ನು ಮಾಡಿ ಅದರಿಂದ ಶುಭೇನ ಕರ್ಮಣ ಸ್ವರ್ಗಂ ಸ್ವರ್ಗಪ್ರಾಪ್ತಿ ಅನ್ನುವಂತಹದ್ದಾಗ್ತಿದೆ. ಉತ್ತಮವಾದಂತಹ ಯಜ್ಞ ಯಾಗಾದಿಗಳನ್ನು ಅನುಷ್ಠಾನ ಮಾಡಬೇಕು ಅಂತ ತಿಳಿಸ್ತಾರೆ. ಹಾಗೆ ಮಾಡಿದ್ದು ಅಂತಾದರೆ ಇದು ಈಗ ನಾವು ನಡೀತಾ ಇರತಕ್ಕಂತಹ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇವೆ. ಇದು ವಿಶೇಷವಾದಂತಹ ಯಜ್ಞ.
ಇಂತಹ ಯಜ್ಞದಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಪುಣ್ಯ ಸಂಪಾದನೆ ಆಗ್ತದೆ, ಪುಣ್ಯ ಸಂಪಾದನೆಯಿಂದ ಸ್ವರ್ಗ. ಅದೇ ನಿಷಿದ್ಧವಾದಂತಹ ಕರ್ಮಾಚರಣೆಯನ್ನು ಮಾಡಿದ್ದು ಅಂತಾದರೆ, ನಿರಯಂಚ ವಿಕರ್ಮಣ ವಿರುದ್ಧವಾದ ಕರ್ಮವನ್ನು ಮಾಡಿದ್ದು ಅಂತಾದರೆ ಅದರಿಂದ ನಿರಯ ನರಕ ಪ್ರಾಪ್ತಿ ಎನ್ನುವಂತಹದ್ದಾಗ್ತಿದೆ. ಮಿಥ್ಯಾಜ್ಞಾನೇನ, ಇನ್ನು ತಪ್ಪಾಗಿರತಕ್ಕಂತಹ ತಿಳುವಳಿಕೆ, ತಪ್ಪಾದಂತಹ ಅರಿವು ಇತ್ತು ಅಂತಾದರೆ ಅದರಿಂದ ಏನಾಗ್ತದೆ? ತಮಸ್ಸು, ಅಂಧಕಾರ, ಆ ಅಂಧನ ತಮಸ್ಸನ್ನು ಪಡೆಯತಕ್ಕಂಥವರಾಗ್ತೇವೆ. ಹಾಗಾದರೆ ಮೋಕ್ಷ ಯಾವುದರಿಂದ? ಮೋಕ್ಷ ತತ್ವಜ್ಞಾನದಿಂದ. ಜ್ಞಾನೇನೈವ ಪರಂಪದಂ, ಆ ಭಗವಂತನ ಸರ್ವಶ್ರೇಷ್ಠವಾದಂತಹ ಪಾದ ಪದ್ಮಗಳನ್ನು ಹೊಂದತಕ್ಕಂತಹದ್ದು ಅಂದರೆ ಮೋಕ್ಷವನ್ನು ಪಡೆಯತಕ್ಕಂತಹದ್ದು ಅಂತಾದರೆ ಶುದ್ಧವಾದಂತಹ ಜ್ಞಾನ ಬೇಕು, ನಿರ್ಮಲವಾದಂತಹ ಭಕ್ತಿಯನ್ನು ಮಾಡಬೇಕು. ತನ್ಮುಖಾಂತರ ಜ್ಞಾನವನ್ನು ಪಡೆದು ನಾವು ಆ ಭಗವಂತನನ್ನು ಸೇರ್ತೇವೆ. ಇಂತಹ ಮಹಾಮಹಿಮೋಪೇತನ ಸೌಭಾಗ್ಯಮತ್ವೇದಸ್ವಾಜಾದಾಸ್ತಂ ಯೇ ಜಾತಸ್ತ್ರೀ ಆನಿರ್ಯಾಯಸ್ತ್ರೀ ಅಂಬಯೋಚರದೃಭ್ಯೋ ದಾತಿ ಶ್ರೀಯಂಬಸಾನಾಮೃತಸಮಾಜನ್ ಭವಂತಿ ಸತ್ಯಾಸ್ಮಿದಾಭಿದ್ರೌ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣ ಯತವೇ ಕಂಠೇ ಬದ್ಧಾಮಿ ಯುಗೇ ರಕ್ಷತ್ವಂ ಭವನತ್ರಯಂ ಮಾಂಗಲ್ಯಧಾರಣ ಮೂರ್ತೋಸ್ತಿ ಭವಂತೋ ಮಹಾಂತೋ ನ ಗೃಹಂತು ಸುಮುಹೂರ್ತೋಸ್ತು. ಪ್ರಜಾಪತಿ ಸ್ವಾಮುಖಂ ರಾಜಾನುಸೃಜದ ತಂತ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೇ ಕುರುದ ಅಧಾ ಸೀತಾ ಸಾವಿತ್ರೀ ಸಮಂಗಲೀರ್ಯಂ ಮಧೋರಿಮಾಗಂ ಸಮೇತವತ್ಸದ ಸೌಭಾಗ್ಯಮತ್ವೇ ದತ್ವಾ ಯಾದಾ ಸಂವಿಪರೇತನ ಮೇಧಿನೀ ದೇವೀ ವಸುಂಧರಾ ಸ್ಯಾತುಂದಾ ದೇವಿ ವಾಸವೀ ಬ್ರಹ್ಮವರ್ಚಸ ಪಿತೃಣಾಂ ಪ್ರೋತ್ರಂಜಕ್ಷರ್ಮಣ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಣ ಯತವೇ ಕಂಠೇ ಬದ್ಧಾಮಿ ಸುಭಗೇ ರಕ್ಷತ್ವಂ ಭವನತ್ರಯಂ ಮಾಂಗಲ್ಯಧಾರಣ ಸಮೂರ್ತೋಸ್ತಿ ಭವಂತೋ ಮಹಾಂತೋ ನ ಗೃಹಂತು ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು.
ಇಮೇ ವರ್ಣಸ ದೇಹಮ್ವಾರಮಡಿಯಾ ತ್ವಮಸ್ರಾಜಗೇ ಸ್ವಾಹ ಸತ್ವಾಯ ಬ್ರಹ್ಮಣ ವಂದಮಾನಸ ದಾಶಃ ತೇಜಮಾನ ಹವಿರ್ಭಿ ಅಹೇಡಮಾನ ವರ್ಣೇ ಹವೋ ದರ್ಶಂ ಸಮಾನ ಇ ಪ್ರಮೋಷಿ ಸ್ವಾಹ ತನ್ನಾಗ್ನೇ ವರ್ಣಸ ದ್ವಾನ್ ದೇವಸೇಡವಯಾಸಿಷ್ಠ ಯಜಿಷ್ಠೋ ಬಂಡಿತಮಸ್ಸೋ ಜಾನ ವಿಶ್ವಾ ದ್ವೇಷಾಂ ಸುಪ್ರಮುತ್ಯ ಸ್ವಾಹ ತನ್ನಾಗ್ನೇ ಮೋ ಭವತಿ ನೇಧಿಸ್ವಸ್ಯಾವಸ್ಯಜಿಷ್ಠೌ ಅವಯಕ್ಷಣ ವರ್ಣಗಮ್ರಾಣು ಭೀಮೃಗಂ ಸಹೋ ನೇಧಿ ಸ್ವಾಹ ತಮಗ್ನೇ ಅಯಾ ಸ್ಯಾಸನ್ಮನಸಾಯಿತ ಅಯಾಸನ್ ಹವ್ಯಮೂಚೇ ಯಾನೋ ದೇಹಿ ಬೇ ಜಗ್ ಸ್ವಾಹ ಓಂ ಭೂಸ್ವಾಹ ಓಂ ಭೋ ಸ್ವಾಹ ಓಂಸೋ ಸ್ವಾಹ ಓಂ ಭೂರ್ಭೋ ಸ್ವಸ್ವಾಹ ಅದೇ ನಮಗಸ್ತಃ ಹನುಮತೇ ನಮಗಸ್ತಃ ಸರಸ್ತೇ ನಮಗಸ್ತಃ ದೇಹದ ಪ್ರಾಸ ವೀಹಿ ಓಂ ಭೂ ಅದ್ಭುತಾಂ ವೈವಾಹಿಕೋತ್ಸಕರ್ಮಾಂಗಂ ಲಾಜಹೋಮಂ ಹೋಷ್ಯೇ ಐದೇನ ಮನಸ್ವಾ ಹನುಮತೇನ ಮನಸ್ವಾ ಸರಸ್ತೇನ ಮನಸ್ವಾ ದೇವಹೇವಿದ ಪ್ರಸವ ಇಮಾಂ ಲಾಜಾಂತಿ ಆರ್ಜ್ಯಮಭಿಗಾರ್ಯ ಇಮಾಂ ಲಾಜಾನಾಪಾಮಿ ಸಮೃದ್ಧಿಕರಣಾನ್ ಮಮ ಸುಭ್ಯಂತ ಸಂಭರಣಾಂ ಸದಗ್ನಿರಣಮನ್ಯತಾಂ ಯನ್ನಾರ್ಯವಬ್ರೂದೇ ಅಗ್ನೋ ಲಾಜಾನೋಪಂದಿ ದೀರ್ಘಾಯಿರಸ್ತರೇ ಪದಿರೇ ದಂತಾಂ ಜ್ಞಾತಯೋ ಮಮ ಸಹ ಬುಧಾಜಿ ಸಹ ಸ್ವಾಯಿಷೋ ದೋಹದೇ ನಾಗುಮೃಧೇನೋ ತರ್ಜನ್ಯಸ್ಯ ಸುಷ್ಮೇಣೋ ದತ್ತಾ ಮೃದಾಗಂ ಮನು ವಿಶ್ವಾವುದತ್ವಯಾಭಿಜಂ ಧಾರಾವಧನ್ಯಾ ಇವ ಅತಿಗಾಯೇ ಮಹೇದ್ವಿಷಃ ಇಮಾಂ ಲಾಜಾನೋಪಾಮಿ ಸಮೃದ್ಧಿಕರಣಾನ್ ಮಮ ತುಭ್ಯಂತ ಸಂಭರಣಾಂ ತದಗ್ನಿರಣಮನ್ಯತಾಂ ಯನ್ನಾರ್ಯವ ಬ್ರೂದೇ ಅಗ್ನೋ ಲಾಜಾನೋಪಂದಿ ದೀರ್ಘಾಯಿರಸ್ತರೇ ಪದರೇ ದಂತಾಂ ಜ್ಞಾತಯೋ ಮಮ ಸ್ವಾಹ ಸುಧಾಯುಸಾ ಸ್ವಾಯಿಷೋ ದೋಹದೇನಾಗಂ ಧೇನೋ ತರ್ಜನ್ಯಸ್ಯ ಸುಷ್ಮೇಣೋ ದತ್ತಾ ಮೃದಾಗಂ ಮನು ವಿಶ್ವಾವೃತ್ವಯಾ ವಿಜಂ ಧಾರಾವಧನ್ಯಾ ಇವ ಅತಿಗಾಹೇ ಮಹೇತ್ವಿಷಃ ಇಮಾಂ ಲಾಜಾನೋಪಾಮಿ ಸಮೃದ್ಧಿಕರಣಾನ್ ಮಮ ತುಭ್ಯಂತ ಸಂಭರಣಾಂ ಸದಗ್ನಿರಣಮನ್ಯತಾಂ ಯನ್ನಾರ್ಯವಬ್ರೂದೇ ಅಗ್ನೋ ಲಾಜಾನೋಪಂದಿ ದೀರ್ಘಾಯಿರಸ್ತರೇ ಪದರೇ ದಂತಾಂ ಜ್ಞಾತಯೋ ಮಮ ಸ್ವಾಹ ಉದಾಯುಸಾ ಸ್ವಾಯಿಷೋ ದೋಹದೇ ನಾಗುಂಧೇನೋ ತರ್ಜನ್ಯಸ್ಯ ಸುಷ್ಮೇಣ ದತ್ತಾ ಮೃದಾಗಂ ಮನು ವಿಶ್ವಾವೃತ್ವಯಾ ವಿಜಂ ಧಾರಾವಧನ್ಯಾ ಇವ ಅತಿಗಾಹೇ ಮಹೇತ್ವಿಷಃ ಓಂ ಭೋ ಸ್ವಾಹ ಓಂ ಸ್ವಸ್ವಾಹ ಓಂ ಭೂರ್ಭೋ ಸ್ವಸ್ವಾಹ ಅದೇ ನಮಗಸ್ತಃ ಹಣಮತೇ ನಮಗಸ್ತಃ ಸರಸ್ತೇ ನಮಗಸ್ತಃ ದೇವಸೇದ ಪ್ರಾಸಾವೀಹಿ ಓಂ ಭೂತಿ ವಿರೋಷ್ಠಾಯಾಮಸ್ಯಾಂ ಶ್ರೀನಿವಾಸ ಸ್ವಾಮಿನಃ ವೈವಾಹಿ ಉತ್ಸಕರ್ಮಾಂಗಂ ರಾಜಹೋಮಾಂತೆ ಸ್ವರಮಂತ್ರ ವರ್ಯಾತನಾಥ ಪ್ರಾಸ್ತಾತ ಅಥವಾ ದೇವಾದಿ ವೈಷ್ಣವ ಹೋಷ್ಯೇ ಅದೇ ನಮನಸ್ವಾ ಹನುಮತೇ ನಮನಸ್ವಾ ಸರಸ್ತೇ ನಮನಸ್ವಾ ದೇವಸೇದ ಪ್ರಸವಾ ಓಂ ಅಥವಾ ದೇವಾಹಂತನದ ವಿಷ್ಣು ಚಕ್ರಮೇ ಪೃಥಿವ್ಯಾ ಸಪ್ತಧಾಂ ವಿಸ್ವಾಹ ಇದಂ ವಿಷ್ಣು ಚಕ್ರಮೇ ತ್ರೇಧಾನ ದೇವದಂ ಸಮೂಢಮಸ್ವಾಗಂ ಸುರೇ ಸ್ವಾಹ ತ್ರೀಣಿ ಪದಾಚಕ್ರಮೇ ವಿಷ್ಣು ಗೋಪಾದಾಭ್ಯ ಸದೋಧರ್ಮಾನ್ ಧಾರೇನ್ ಸ್ವಾಹ ವಿಷ್ಣೋ ಕರ್ಮಾನ್ ವಸೇದೋಹ ವೃದಾನವಸ್ಸೇ ಇಂದ್ರಸಜ್ಜ ಸಖಾ ಸ್ವಾಹ ತದ್ವಿಷ್ಣೋ ಪರಮಂ ಪದಂ ಸದಾ ಪ್ರಸನ್ ಸೂರ್ಯ ದಿವ್ಯ ವಚಕ್ಷರಾದಗ್ ಸ್ವಾಹ ತದ್ವಿಪ್ರಾಸೋ ಪುಣ್ಯಮೋ ಜಾಧ್ರವಾಗಂ ದಸವಿಂದದೇ ವಿಷ್ಣೋ ರುತ್ರಂ ಪದಗ್ ಸ್ವಾಹ ಓಂ ಭೂ ಸ್ವಾಹ ಓಂ ಭೋ ಸ್ವಾಹ ಓಂ ಸೋ ಸ್ವಾಹ ಓಂ ಭೂರ್ಭೋ ಸ್ವಸ್ವಾಹ ಇದೇನು ಮುಖಸ್ಥಾ ಹನುಮತೇನು ಮುಖಸ್ಥಾ ಸರಸ್ವತೇನು ಮುಖಸ್ಥಾ ದಿವಸದ ಪ್ರಾಸಾ ವೀಹಿ ಓಂ ಭೂ ಅತಿಷ್ಟಾಯಾಮ ಸ್ವಾಮಿ ಶ್ರೀನಿವಾಸ ಸ್ವಾಮಿನ ವೈವಾಹಿಕ ಉತ್ಸಕರ್ಮಾಂಗಂ ಲಾಜಹೋಮಾಂತೆ ಸರ್ವಂತರ್ ಲಾಜಹೋಮಾಂತೆ ಸರ್ವಕಾಪಲಿತಂ ಪೃಷ್ಠಾತಂತ್ರಂಗರ್ಷಿ ಐತೇನು ಮನಸ್ಸ ಅನುಮತೇನು ಮನಸ್ಸ ಸರಸ್ತೇನು ಮನಸ್ಸ ದೇವಸೇ ತಪಸ್ಸು ಓಂ ಯಥಸಗರ್ಮಣೋ ತಿರಿದಮಿಧ್ಯಾನೇನು ಮಹಾಗರಂ ಅಗ್ನಿಸಷ್ಟಾತಂ ಕ್ರೋಧ ಸ್ವಾಹ ಅಗ್ನೇ ಸ್ವಗತೇ ಸ್ವಥಾವಧಾವಧಿ ನಾಂ ಕಾಮಾನಗ ಸಮತ್ರಿತ್ರಿಯ ಸ್ವಾಹ ಅಗ್ನೇ ಸ್ವಾಹ ಅಗ್ನೇ ನಾದಾಯ ಸ್ವಾಹ ಅಗ್ನೇ ನವದೇ ಸ್ವಾಹ ಪ್ರಜಾಪದೇ ಸ್ವಾಹ ಇಂದ್ರಾಯ ಸ್ವಾಹ ವಿಶ್ವೇಭ್ಯೋ ದೇವೇಭ್ಯ ಸ್ವಾಹ ಸರ್ವಾಭ್ಯೋ ದದಾಭ್ಯ ಸ್ವಾಹ ಸರ್ವತ್ರೈಪಾದೃಶ್ಯಂ ಸರ್ವತ್ರೈಪಾಡಾದೃಶ್ಯಂ ದೇವತಮಸ್ಮೈ ಸ್ವಾಹ ಅಗ್ನೇ ಸೃಷ್ಟಿಕೃತೇ ಸ್ವಾಹ ವಾಸ್ತುಪದೇ ನಮೋ ವಾಸ್ತುಪದೇ ಸ್ವಾಹ ಇನ್ಮಾತ್ರ ಇಂದಾಭೂದಗ್ನಿಸತ್ವನರ ಜಾತವೇದಾವಿಷ್ಣ ಸ್ವಾಹ ಪುನರಗ್ನಿ ಚಕ್ಷುರಾತ್ಮನಿಂದ್ರ ಬೃಹಸ್ಪತಿ ಪುನರ್ಮೇಶ್ವಾಶ್ವಂ ಚಕ್ಷಾತ್ಮಕ್ಷೋ ಸ್ವಾಹ ಇಷ್ಟೇಭ್ಯ ಸ್ವಾಹ ವಸಿಷ್ಠೇಭ್ಯ ಸ್ವಾಹ ಭೇಷಣದೃಷ್ಟೈ ಸ್ವಾಹ ನಿಷ್ಕೃತೈ ಸ್ವಾಹ ದೇವರಾಧ್ಯೈ ಸ್ವಾಹ ದೇವೀಭ್ಯ ಸ್ವಾಹ ತನುಭ್ಯ ಸ್ವಾಹ ವೃದ್ಧೈ ಸ್ವಾಹ ಸಮೃದ್ಧೈ ಸ್ವಾಹ ಸರ್ವಸಮೃದ್ಧೈ ಸ್ವಾಹ ಆಶ್ರಾವಿತಮಸ್ಯ ಆಶ್ರಾವಿತಮಶಕ್ತಿನೋ ಅಗ್ನಿ ಅತಿರಿಕ್ತ ಕರ್ಮಣ ಕ್ಷೇಣಮಗ್ನ ಪರ್ಮಾಣಿ ಪ್ರತಿನಿಧ ಕಲ್ಪೇನ್ ಸ್ವಾಹ ಕೃತಾ ದೇವಾನ್ ಸ್ವಾಹ ಯಧೋ ಶಶಿ ಧೀಮೆ ಸ್ವಾಹ ಸಮಯ ತೇಜೋಸ್ತೇಜೋ ಮೇ ದೇಹಿ ಸ್ವಾಹ ಯಮಸ್ ಧೀಮಿ ಮೃತ್ಯೋರ್ಮೇ ಬಾಯ ಸ್ವಾಹ ಸೂರ್ಯಸ ಧೀಮೆ ಚಕ್ಷುರ್ ಮೇ ಬಾಯ ಸ್ವಾಹ ಸೋಮಸ ಧೀಮೆ ಚಿತ್ತಮೇ ಬಾಯ ಸ್ವಾಹ ವಾಯೋರ್ಧೀಮೆ ಪ್ರಾಣಾನ್ ಮೇ ಬಾಯ ಸ್ವಾಹ ಬ್ರಹ್ಮಣೋ ಧೀಮೆ ಬುದ್ಧಿ ಮೇ ಬಾಹಿ ಸ್ವಾಹ ಸಪ್ತೇಜ್ಞೆ ಸಪ್ತ ಸಪ್ತೇ ಪಾ ಸಪ್ತೇಜ ಸಪ್ತಾಮ ಪ್ರಿಯಾಣಿ ಸಪ್ತಹೋತ್ರ ಸಪ್ತಾತ್ವಾ ಸಪ್ತೋಣಿ ರಾವಣ ಸ್ವಾಗತೇನ ಸ್ವಾಹ
ಅಗ್ನಿರ್ ಭುಕ್ತಂ ವೇದರ್ ಭುಕ್ತಂ ದೇವರ್ ಭುಕ್ತಂ ಪೃಥ್ವಿ ಭುಕ್ತಂ ಔಷಧ ವನಸ್ಪತಿ ನಿರ್ವಾಸಸ್ಯ ಭುಕ್ತಂ ಅಗ್ನಿ ಜೀರ್ಣಂ ವೇದ ಜೀರ್ಣಂ ದೇವರ್ ಜೀರ್ಣಂ ಪೃಥ್ವಿ ಜೀರ್ಣಂ ಔಷಧ ವನಸ್ಪತಿ ನಿರ್ವಾಸಸ್ಯ ಜೀರ್ಣಕ್ಕೆ ಸಹ ಸಪ್ತದೇ ಅಗ್ನಿ ಸಮಿತ ಸಪ್ತೇಹ ಸಪ್ತ ಸಪ್ತಮ ಪ್ರಿಯಾಣಿ ಸಪ್ತಹೋತ್ರ ಸಪ್ತಾತ್ವ ಇಂದ್ರಿ ಸಪ್ತಯೋನಿ ರಾವಣ ಸ್ವಾಹೇನ ಸ್ವಾಹ ಸುತದಾನ ವಿದ್ಯಾನ ಶಬ್ದೇನ ಪೂರ್ಣಮಾಧ್ಯಮಂತ ಪ್ರಜಾಪತಿ ಸ್ವಾಹ ಅಗ್ನಿಸ್ತ್ರಿಪದು ವೇದಸ್ತ್ರಿಪದು ದೇವಸ್ತ್ರಿಪದು ಪೃಥ್ವೀಸ್ತ್ರಿಪದು ಬ್ರಹ್ಮಾದ್ಯಾ ಸ್ತ್ರಿಪ್ಯಂತಾಂ ಮೋಷಧನಸ್ಕ ನಿರ್ವಾಸ ಯದಕ್ಷಪದಾ ಮಹಾಪಿತಾಮಹ ಸಾಕ್ಷೇಮಸ್ಥ ತ್ರಿಪ್ಯಂತಾಂ ಹೈತೇನಮಗಸ್ತಃ ಹನುಮತೇನಮಗಸ್ತಃ ಸರಸೇನಮಗಸ್ತಃ ದೇಶವಿತ ಪ್ರಾಸಾವೀಃ ಪವಿತ್ರಮ ಸ ಪವಿತ್ರಂ ಮೇ ಭೂಯ ಸ್ವಾಹ ಪೂರ್ಣಮಸಿ ಪೂರ್ಣ ಮೇ ಭೂಯ ಸ್ವಾಹ ಸಸನ್ ಮೇ ಭೂಯ ಸ್ವಾಹ ಅಕ್ಷತಮಕ್ಷ ತೇಜೋ ಕ್ಷಮಾ ಮೇ ಚೇತ ರಾಜಾಹ ನಿದೇವಾರ್ಜುನ ಮಾರ್ಗೇಂದ್ರ ಮಿತ್ರ ಮಾರ್ಗೇಂದ್ರ ಸದೀಚಾಹ ಮಿತ್ರ ಪಟುವ ಮಾರ್ಗೇಂದ್ರ ಮುನಿಕೀಟ ಮಿತ್ರ ಭೋಜ್ಯೋ ವನಸ್ಪತಿ ಮಾರ್ಗೇಂದ್ರ ಭೂರ್ಧ್ವಾಜಾಹ ದಿಗ್ ಸಂವತ್ಸರ ಯಜ್ಞಮಧರ್ ಮಾರ್ಜಯಂತಾಮ ದೋಧ್ರಾದ್ರೆ ನಾಗೇಹೇಭ್ಯ ಮಾರ್ಜಯಂತಾಮ ದಕ್ಷಿಣ ಪ್ರತಿಪ್ರಿಯ ಉತ್ತರ ಪ್ರತಿಪ್ರಿಯ ಪಶ್ಚಿಮದ ಪದೇಪಣ್ಯ ದಕ್ಷಿಣ ವಿಷ್ಣು ಸಂಸಿ ಪ್ರಾಚ್ಯಾಂ ವಿಷ್ಣು ಸಂಸಿ ಸರ್ವಾನ್ ಸಮೂಷ್ಯ ಗ್ರಂಥಿ ವಿಸೃಜ್ಯ ಅಧ್ಯ ಪರೋಕ್ಷ ಆಪ್ಯಾಯಂತ್ವಾಮಿತಿ ಪುನಃ ಜುಹೋತಿ ಆಪ್ಯಾಯಂತ್ವಾಮ ಬವೋಷಧಿಯ ಮೃದಾಂ ಪ್ರಷದಯಶ್ಚ ದಿವಂಗ ಕ್ಷತತೋ ನೋರುಷ್ಟಿ ಮೇರಿಯ ಸ್ವಾಹ ಶುದ್ಧ್ಯಂತಾಂ ದೇವಸದನಂ ಶುದ್ಧ್ಯಂತಾಂ ದೇವನಂ ಭೂತಸ್ಮಾತೇ ಲಭತೇ ನಿತ್ಯ ತ್ರಿಯಾಯುಷಂ ಜಮದಗ್ನೆ ಕಸ್ಯಪಸ್ಯ ತ್ರಿಯಾಯುಷಂ ತದ್ದೇವಾನಾಹಂ ತ್ರಿಯಾಯುಷಂ ತನ್ಮಯಸ್ತು ತ್ರಿಯಾಯುಷಂ ದೀರ್ಘಾಯುತ್ವಾಜ ಬಲಾಜ ಶತಾಜ ಸದಂಚ ವರ್ಷಸೇ ತ್ರಿಯಾಯುಷಂ ದೀರ್ಘಾಯುತ್ವಾಜ ಬಲಾಜ ಶತಾಜ ಸದಂಚ ವರ್ಷಸೇ ತ್ರಿಯಾಯುಷಂ ಆಪೋಹಿಷ್ಟ ಮಯೋಭೋಸ್ಥಾನ ಊರ್ಜೆ ದಾದನ ಮೇರ್ಣಾ ಚಕ್ಷೇ ಯೋಪಶ್ವತ ಮಾರುತ ಸಸ್ಯ ಭಾಜೇನ ಷದೀರ್ಯ ಮಾತ್ರ ತಸ್ಮಾರಂಗ ಮಾಭೋ ಶಿಕ್ಷ್ಯಾ ಜನದ ಆಪೋ ಜನೇ ರಾಜನ ಯತ್ಯಜ್ಞೇತೆ ಯಸ್ವಿನ ಅಹಂ ಯಸ್ಯ ಭೂಯ ಸಮಸ್ತೇಜ್ಞೇ ವರ್ಚಸ್ವಿನ ಅಹಂ ವರ್ಚಸ್ಯ ಭೂಯ ಸಮಸ್ತೇಜ್ಞೇ ಅರಸ್ವಿನ ಅಹಂ ಅರಸ್ಯ ಭೂಯ ಸಂ ಮಹಿ ಮೇಧಾ ಮಹಿ ಪ್ರಜಾ ಮಯಜ್ಞ ತೇಜೋ ದಾದ ಮಹಿ ಮೇಧಾ ಮಹಿ ಪ್ರಜಾ ಮಹಿ ಮೇಧಾ ಮಹಿ ಪ್ರಜಾ ಮಹಿ ಸೂರ್ಯೋದ್ರಾಜೋ ದಾದು ಯೋಕ್ಷ ಸೂರ್ಯಂದ್ರಿಗೇ ಯವದ ಗಾನ್ ಮಹತೋ ನಮಃ ಜಿಭ್ರಾಜ ಮಾನಸರ ಸಮಧ್ಯ ಸಮಾವೃಷಭರೋ ಇದಾಕ್ಷ ಸೂರ್ಯೋ ಪಶನ್ ಮನಸಾಪನಾತು ಓಂ ಚಮೇ ಸರಷ್ಟಮೇ ಜ್ಞಾವತೆ ನಮಶ್ಚಾತೇ ನಮ ದಸ್ಮೇ ದಸ್ಮೇ ದೇ ನಮಃ ಕಾಯೇನ ವಾಚಾ ಮನಸೇಂದ್ರಿರಾಧ್ಯಾತ್ಮನ ಪ್ರತಿ ಸ್ವಭಾವಾತ್ ಕರೋಮೇದ ಸಕಲಂ ಬರಸ್ಮೇ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಬ್ರಹ್ಮಣೇ ನಮಃ ಸೋಮಾಯ ನಮಃ ಯದಾಸ್ಥಾನಂ ಪ್ರವೇಶಯಾಮಿ ಅಗ್ನಿಪುರುಷಾಯ ನಮಃ ಆಜ್ಯಾಭಾರ ನಿವೇದಯಾಮಿ ಗುರುಭಾರ ನಿವೇದಯಾಮಿ ಅಗ್ನಿ ಆದಿತ್ಯಂ ಪಗಚ್ಛ ಶ್ರೀಭೂನಿಲಾಸಮೇ ಶ್ರೀನಿವಾಸಾರ್ಪಣಮಸ್ತು. ಗೋವಿಂದ ಆಪದ್ಬಾಂಧವ ನಾಥ ರಕ್ಷಕ ಗೋವಿಂದ ಗೋವಿಂದ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡನಂ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನ ದೇವಾದಿ ದೇವತೆಗಳೆಲ್ಲರೂ ಕೂಡ ಸುತ್ತುವರಿದು ಯಾವಾಗಲೂ ಕೂಡ ಆ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿರ್ತಾರೆ. ಬ್ರಹ್ಮಾದಿ ದೇವತೆಗಳ ಸೇವೆಗಳನ್ನು ಪಡೆದುಕೊಳ್ತಾ ಇರುವಂತಹ ಸ್ವಾಮಿ
ಭಕ್ತರಾದ ನಮ್ಮ ಸೇವೆಗಳನ್ನು ಕೂಡ ಪಡೆದುಕೊಳ್ಳುತ್ತಾ ನಮ್ಮನ್ನು ಉದ್ಧರಿಸ್ತಾ ಇದ್ದಾನೆ. ಅಂತಹ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅಗ್ನಿಗೆ ನೈವೇದ್ಯವನ್ನು ನೀಡಿ ಪೂರ್ಣಾಹುತಿಯನ್ನು ಕೊಟ್ಟು ಸರ್ವಂ ಶ್ರೀ ಶ್ರೀನಿವಾಸಾರ್ಪಣಮಸ್ತು ಎಂಬುದಾಗಿ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿದಂತಹ ದೃಶ್ಯವನ್ನು ನಾವೆಲ್ಲರೂ ನೋಡಿದ್ದೇವೆ. ಅದಾದ ನಂತರ ಆಲಯ ಸಂಪ್ರದಾಯದಂತೆ, ಶ್ರೀ ವೈಷ್ಣವ ಸಂಪ್ರದಾಯದಂತೆ ವಾರಣ ಮಾಯರಮೆಂಬಂತಹ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ನೆರವೇರಿಸಿಕೊಟ್ಟಿದ್ದಾರೆ. ಏನದು ವಾರಣ ಮಾಯರಮೆಂಬುದಾಗಿ ಅಂದರೆ, ತಮಿಳುನಾಡಿನ ಶ್ರೀವಿಲ್ಲಿ ಪುತ್ತೂರಿನಲ್ಲಿ 12 ಆಳ್ವಾರರಲ್ಲಿ ಒಬ್ಬರಾದಂತಹವರು ವಿಷ್ಣು ಚಿತ್ರವರ ಮಗಳೇ ಗೋದಾದೇವಿ ಭೂದೇವಿಯ ಅಂಶ ಸಂಭೂತಳು. ಆ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡುತ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿಯೇ ನಡೆಸತಕ್ಕಂತಹ ಕಾರ್ಯಕ್ರಮ ವಾರಣ ಮಾಯರಿಮ್ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000 ಆನೆ ಎಂಬ ಹೆಸರನ್ನು ಇರಿಸಿ ಕೈಂಕರ್ಯವನ್ನು ನಡೆಸ್ತಾರೆ. ಒಂದು ಕಡೆ ಅನ್ನಮಾಚಾರ್ಯ ವಂಶಸ್ಥರು, ಮತ್ತೊಂದು ಕಡೆ ದೀಕ್ಷಾವಸ್ತ್ರಧಾರಿಗಳಾದಂತಹ ಅರ್ಚಕರು ಎದುರು ಬದರಾಗಿ ಕುಳಿತುಕೊಂಡು 2 ತೆಂಗಿನ ಕಾಯಿಗಳನ್ನು ಉರುಳಿಸಿಕೊಳ್ಳತಕ್ಕಂತಹ ದೃಶ್ಯ. ಅದನ್ನು ವಾರಣ ಮಾಯರಿಮ್ ಎಂಬುದಾಗಿ ಕರೆಯುತ್ತಾರೆ. ಅಂತಹ ವಾರಣ ಮಾಯರಿಮ್ ಎಂಬ ಕೈಂಕರ್ಯದ ನಂತರ ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇರತಕ್ಕಂತಹ ಕೈಂಕರ್ಯ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯ. ಸ್ವಾಮಿಯ ಕೊರಳನ್ನು ಅಲಂಕರಿಸಿರುವಂತಹ ಗಜಮಾಲೆಯನ್ನು ಅರ್ಚಕವರೆಣ್ಯರು ನಮಿಸಿ ಸ್ವೀಕರಿಸಿ ಶ್ರೀದೇವಿಯ ಮನವರ ಕೊರಳಿಗೆ ಅರ್ಪಿಸಿ ಪುನಃ ಸ್ವಾಮಿಗೆ ಸೇರಿಸಿದ್ದಾರೆ. ಪುನಃ ಆ ಮಾಲೆಯನ್ನು ತೆಗೆದುಕೊಂಡು ಬಂದು ಭೂದೇವಿಯ ಮನವರ ಕೊರಳಿಗೂ ಕೂಡ ಅರ್ಪಿಸ್ತಾ ಇರುವಂತಹ ದೃಶ್ಯ ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಪುನಃ ಆ ಮಾಲೆಯನ್ನು ಅರ್ಚಕವರೆಣ್ಯರು ತೆಗೆದುಕೊಂಡು ಹೋಗಿ ಶ್ರೀನಿವಾಸ ದೇವರಿಗೆ ಅರ್ಪಿಸುತ್ತಾರೆ. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾಯಿಸುವುದರ ಮುಖಾಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ಪೂರ್ಣಗೊಳಿಸುತ್ತಾರೆ. ಇಂತಹ ಮಾಲಾ ಪರಿವರ್ತನೆ ಕೈಂಕರ್ಯದ ನಂತರ ಬಿಡಿಯ ಸಿಂಹಾಸನದಲ್ಲಿರುವಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು ಸ್ವಾಮಿಯ ಸಿಂಹಾಸನದಲ್ಲಿಯೇ ಅಕ್ಕಪಕ್ಕದಲ್ಲಿಯೇ ವಿರಾಜಿಸುತ್ತಾ ಭಕ್ತ ಕೋಟಿಯನ್ನು ಉದ್ಧರಿಸ್ತಕ್ಕಂತಹದ್ದು, ಅನುಗ್ರಹಿಸ್ತಕ್ಕಂತಹದ್ದು, ಆನಂದಿಸುವಂತಹದ್ದು. ಇಂತಹ ದೃಶ್ಯವನ್ನು ನೋಡ್ತಾ ಇದ್ದಂತಹ ಭಕ್ತರಲ್ಲಿ ಆನಂದ ಅತ್ಯಧಿಕವಾಗಿ ಕೈಗಳನ್ನು ಮೇಲೆತ್ತಿ ನಮಿಸುತ್ತಾ ಗೋವಿಂದ ಗೋವಿಂದ ಆಪದ್ ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ ರಕ್ಷಮಾಂ ರಕ್ಷ ಪಾಹಿ ಮಾಂ ಪಾಹಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ತಮ್ಮ ಆನಂದವನ್ನು ಸಂತೋಷವನ್ನು ಅಭಿವ್ಯಕ್ತಿಗೊಳಿಸುತ್ತಾರೆ. ಅದಾದ ನಂತರ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣ. ಅಕ್ಷತಾರೋಪಣೆಯ ನಂತರ ಕರ್ಪೂರ ನೀರಾಜನ ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಅವರಿಗೆ ಕಲ್ಯಾಣದ ಅಕ್ಷತೆ ತಾಂಬೂಲ ದಕ್ಷಿಣ ಇತ್ಯಾದಿಗಳನ್ನು ಕೊಡುವುದರ ಮುಖಾಂತರ ಸನ್ಮಾನಿಸುತ್ತಾರೆ. ಅಲ್ಲಿಗೆ ಕಾರ್ಯಕ್ರಮ ಪರಿಸಮಾಪ್ತಿಯಾಗ್ತದೆ. ಸರ್ವೇ ಜನ ಸುಖಿನ